ಹಲೋ ಆ್ಯಂಡ್ ವೆಲ್ಕಮ್ ಟು ಪಿ ಎಮ್ಸ್ ಕ್ಲಾಸಸ್. ನಾನು ಅಜಿತ್ ಕುಮಾರ್ ಪಿ ಎಮ್. ಈ ಒಂದು ವಿಡಿಯೋದ ಒಳಗಡೆ ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆ 2023-24 ಏನು ಚರ್ಚೆ ಮಾಡ್ತಾ ಇದ್ವಿ, ಅದರಲ್ಲಿ ಎರಡನೇ ಅಧ್ಯಾಯವಾದಂಥ ವಿತ್ತೀಯ ಅಭಿವೃದ್ಧಿ ಹಾಗೂ ರಾಜ್ಯ ಹಣಕಾಸು ಫಿಸ್ಕಲ್ ಡೆವಲಪ್ಮೆಂಟ್ ಆ್ಯಂಡ್ ಸ್ಟೇಟ್ ಫೈನಾನ್ಸ್ ಅನ್ನುವಂಥ ಎರಡನೇ ಅಧ್ಯಾಯವನ್ನು ಕುರಿತಾಗಿ ಡಿಸ್ಕಷನನ್ನು ಮಾಡೋಣ. ಅಗೇನ್ ನಾನು ಮೊದಲು ಕೂಡ ಹೇಳಿದ್ದೀನಿ ನಿಮಗೆ, ಈ ಒಂದು ವಿಡಿಯೋ ಸೀರೀಸನ್ನು ನೀವು ನೋಡ್ತಾ ಹೋಗ್ತಿದ್ದೀರಾ ಅಂತಂದರೆ, ಈ ವಿಡಿಯೋ ಸೀರೀಸ್ನ ಜೊತೆಯಲ್ಲೇ ನೀವು ಒರಿಜಿನಲ್ ಆದಂತಹ ಈ ಒಂದು ಪರ್ಟಿಕ್ಯುಲರ್ ಆದಂಥ ನಮ್ಮ ಎಕನಾಮಿಕ್ ಸರ್ವೆ ಡಾಕ್ಯುಮೆಂಟನ್ನ ಓದೋದಕ್ಕೆ ಆಗಬೇಕು. ಅದನ್ನು ನಾನು ಆಲ್ರೆಡಿ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಪೋಸ್ಟ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಸಾಫ್ಟ್ ಕಾಪಿಯನ್ನು, ಅಥವಾ ನಿಮ್ಮ ಹತ್ರ ಏನಾದರೂ ಹಾರ್ಡ್ ಕಾಪಿ ಇದೆ ಅಂದರೆ ಅದನ್ನು ಕೂಡ ಓದ್ತಾ ಹೋಗ್ಬೋದು. ಸೊ ಇಲ್ಲಿ ಎರಡನೇ ಚಾಪ್ಟರ್ನ ನೋಡೋಣ. ಈ ಎರಡನೇ ಚಾಪ್ಟರ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಗಳು ಬೇಕಾಗುತ್ತೆ. ಅದನ್ನು ನೀವು ನಾರ್ಮಲ್ ಆಗಿ ಏನು ನೋಡಿರ್ತೀರ ಅಂತ ಕೇಳಿದಾಗ ಫಿಸ್ಕಲ್ ಪಾಲಿಸಿ ಅನ್ನುವಂಥ ಒಂದು ಪರ್ಟಿಕ್ಯುಲರ್ ಅಂತ ಚಾಪ್ಟರ್ ಅಥವಾ ಪಬ್ಲಿಕ್ ಫೈನಾನ್ಸ್ ಅನ್ನುವಂಥ ಚಾಪ್ಟರ್ನಲ್ಲಿ ನೋಡಿರ್ತೀರಿ. ಸೊ ಒಂದು ಸರ್ಕಾರದ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಸಾರ್ವಜನಿಕ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ನೋಡ್ತೀರಿ. ಸೊ ಇದನ್ನು ಸರ್ಕಾರ ತಂದಿರುವಂತಹ ಈ ರೀತಿ ಒಂದು ನೀತಿಯನ್ನು, ಆ ನೀತಿಗಳಲ್ಲಿ ಏನು ಮಾಡ್ಬೋದು, ಸರ್ಕಾರ ತೆರಿಗೆ ದರವನ್ನು ಹೆಚ್ಚು ಅಥವಾ ಕಡಿಮೆ ಮಾಡ್ಬೋದು, ಸಬ್ಸಿಡಿಯನ್ನು ಹೆಚ್ಚು ಅಥವಾ ಕಡಿಮೆ ಮಾಡ್ಬೋದು, ಅಥವಾ ತನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಅದನ್ನು ಹೆಚ್ಚು ಅಥವಾ ಕಡಿಮೆ ಮಾಡ್ಬೋದು. ಸೊ ಈ ಥರದೆಲ್ಲ ಮಾಡೋದನ್ನು ನಾವು ಏನು ಕರಿತೀವಿ, ಫಿಸ್ಕಲ್ ಪಾಲಿಸಿ ಅಂತ ಕರಿತೀವಿ. ಅಥವಾ ಈ ಫಿಸ್ಕಲ್ ಪಾಲಿಸಿಗೆ ಸಂಬಂಧಪಟ್ಟ ಹಾಗೆ ಸೊ ಬಹಳಷ್ಟು ಮಾಹಿತಿಗಳು ನಮ್ಗೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದಾಗ ಬಜೆಟ್ನಲ್ಲಿ ಸಿಗುತ್ತೆ. ಏನನ್ನು ಮಾಡ್ತಾ ಇದ್ದೀವಿ, ಮುಂದಿನ ವರ್ಷಕ್ಕೋಸ್ಕರ ನಾವು ತೆರಿಗೆ ದರವನ್ನು ಹೆಚ್ಚು ಮಾಡ್ತೀವಾ ಕಡಿಮೆ ಮಾಡ್ತೀವಾ, ಯಾವುದರ ಮೇಲೆ ಸಬ್ಸಿಡಿ ಕೊಡ್ತೀವಿ, ಎಷ್ಟು ಸಬ್ಸಿಡಿ ಕೊಡ್ತೀವಿ, ಯಾವ ರೀತಿ ಯೋಜನೆಗಳನ್ನು ತರ್ತೀವಿ, ಇದೆಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ಅದರ ಜೊತೆಯಲ್ಲಿ ಬಜೆಟ್ಗೆ ಸಂಬಂಧಪಟ್ಟಾಗೆ ನಾವೇನಾದರೂ ನೋಡ್ತೀವಿ ಅಂತ ಕೇಳಿದಾಗ ನಾರ್ಮಲ್ ಆಗಿ ನಾವೇನು ನೋಡ್ತೀವಿ, ಸೊ ಇದನ್ನ ಕೇಂದ್ರ ಸರ್ಕಾರ ಆದರೆ ಆರ್ಟಿಕಲ್ 112 ಅಡಿಯಲ್ಲಿ, ವಿಧಿ 112 ಅಡಿಯಲ್ಲಿ ಸಂವಿಧಾನದ ಒಳಗಡೆ ನಮಗಿಂದೆ ಬಜೆಟನ್ನು ಮಂಡನೆ ಮಾಡುವಂಥ ಅಧಿಕಾರವನ್ನು ಕೊಡ್ತೀವಿ. ಹಾಗೆ ನೆನಪಲ್ಲಿ ಸಂವಿಧಾನದ ಒಳಗಡೆ ಬಜೆಟ್ ಅಥವಾ ಮುಂಗಡ ಪತ್ರ ಅನ್ನುವಂಥ ಪದವನ್ನು ಬಳಸಲ್ಲ ನಾವು, ಅದರ ಬದಲಾಗಿ ಅಲ್ಲಿ ಏನು ಬಳಸ್ತೀವಿ, ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತೇಳಿ ಬಳಸ್ತೀವಿ. ಬಜೆಟ್ ಅನ್ನೋದು ನಾವು ಜನರಲ್ ಆಗಿ ಪಾಪ್ಯುಲರ್ ಆಗಿ ಯೂಸ್ ಮಾಡುವಂಥ ಒಂದು ಟರ್ಮ್ ಅಷ್ಟೆ. ಇನ್ನು ರಾಜ್ಯ ಸರ್ಕಾರದ ಬಜೆಟ್ಗಳಾದರೆ ಅದನ್ನ ನಾವೇನು ನೋಡ್ತೀವಿ, ಆರ್ಟಿಕಲ್ 202, ವಿಧಿ 202ರಲ್ಲಿ ರಾಜ್ಯ ಸರ್ಕಾರದ ಮುಂಗಡ ಪತ್ರವನ್ನು ಮಂಡನೆ ಮಾಡ್ತೀವಿ. ಇನ್ನು ಇದರ ಒಳಗಡೆ ನಮಗೇನಿದೆ, ಬೇರೆ ಬೇರೆ ರೀತಿಯ ನಿಧಿಗಳು ಕೂಡ ಇದೆ. ನಿಧಿಗಳು ಅಂತಂದಾಗ ಏನು ಬರುತ್ತೆ, ಇದರಲ್ಲಿ ಮೂರು ರೀತಿಯ ನಿಧಿಗಳು ಭಾಳ ಇಂಪಾರ್ಟೆಂಟ್ ಆಗಿ ನೋಡ್ತೀರ. ಒಂದನ್ನ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಕರಿತೀರ, ಅಥವಾ ಕನ್ಸೋಲಿಡೇಟೆಡ್ ಫಂಡ್, ಅಥವಾ ಕನ್ನಡದಲ್ಲಿ ಇದನ್ನ ಸಂಚಿತ ನಿಧಿ ಅಂತ ಕರಿತೀವಿ. ಸೊ ಈಗ ನಾವು ಭಾರತ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಿದ್ರೆ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಭಾರತದ ಸಂಚಿತ ನಿಧಿ ಅಂತ ಹೇಳಿ ಬರುತ್ತೆ. ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಿದ್ರೆ ಅವಾಗ ಏನಾಗುತ್ತೆ, ಕನ್ಸೋಲಿಡೇಟೆಡ್ ಫಂಡ್ ಆಫ್ ಕರ್ನಾಟಕ, ಅಥವಾ ಆ ರೆಸ್ಪೆಕ್ಟಿವ್ ಸ್ಟೇಟ್ ಯಾವ್ದಿರುತ್ತೋ ಅದನ್ನು ನೋಡ್ತೀರ. ಅದಲ್ಲದೆ ಮತ್ತೇನಿರ್ತೀವಿ, ಪಬ್ಲಿಕ್ ಅಕೌಂಟ್ ಫಂಡ್ ಅಂತ ಇರುತ್ತೆ, ಅಥವಾ ಸಾರ್ವಜನಿಕ ಖಾತೆ ಹಣ ಅಂತ ಕರಿತೀವಿ, ಸಾರ್ವಜನಿಕ ಖಾತೆ ನಿಧಿ ಅಂತ. ಅದಲ್ಲದೆ ಮತ್ತೊಂದು ಬರುತ್ತೆ, ಕಾಂಟಿಂಜೆನ್ಸಿ ಫಂಡ್ ಅಂತ ಬರುತ್ತೆ, ಕಾಂಟಿಂಜೆನ್ಸಿ ಫಂಡ್, ಅಥವಾ ಇದನ್ನ ಏನ್ ಕರಿತೀವಿ, ಸಾದಿಲ್ವಾರು ನಿಧಿ ಅಂತ ಕರಿತೀವಿ. ಸೊ ಈಗ ನೆನಪಿರಲಿ, ಕಾಂಟಿಂಜೆನ್ಸಿ ಫಂಡ್ ಅಲ್ಲಿ ಮೊದಲು ಬರೀ 500 ಕೋಟಿ ರೂಪಾಯಿ ಮಾತ್ರ ಇರ್ತಾ ಇತ್ತು, ಆದರೆ ಈಗ COVID-19 ನಂತರದಿಂದ ಈ ಒಂದು ಎಮರ್ಜೆನ್ಸಿ ಪರ್ಪಸ್ಗಾಗಿ ಹೆಚ್ಚಿನ ದುಡ್ಡು ಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನ ಏನು ಮಾಡಿದ್ದಾರೆ, 30,000 ಕೋಟಿಗೆ ಏರಿಸಿದ್ದಾರೆ. ಸೊ ಆ ಕಾರಣಕ್ಕಾಗಿ ಕೂಡ ಕಾಂಟಿಂಜೆನ್ಸಿ ಫಂಡ್ ಮೇಲೆ ಕ್ವಶನ್ ಬರ್ಬೋದು. ಸೊ ಇನ್ನು ಈ ಎಲ್ಲ ಬೇರೆ ಬೇರೆ ವೆಚ್ಚಗಳು ಏನಿದೆ, ಅಥವಾ ಅದೇ ರೀತಿಯಲ್ಲಿ ಸರ್ಕಾರಕ್ಕೆ ಬರ್ತಾ ಇರುವಂತಹ ಆದಾಯ ಏನಿದೆ, ಅದನ್ನ ನಾವೇನು ಮಾಡ್ತೀವಿ, ಎರಡು ರೀತಿಯ ಕ್ಲಾಸಿಫಿಕೇಶನ್ ಮಾಡ್ತೀವಿ, ವರ್ಗೀಕರಣ ಮಾಡ್ತೀವಿ. ಒಂದನ್ನ ಕ್ಯಾಪಿಟಲ್ ರಿಸಿಪ್ಟ್ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಹೆಸರಿನಲ್ಲಿ ಕರೆದ್ರೆ, ಇನ್ನೊಂದನ್ನ ರೆವೆನ್ಯೂ ರಿಸಿಪ್ಟ್ ಅಥವಾ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಕ್ಯಾಪಿಟಲ್ ಅಂದಾಗ ಕನ್ನಡದಲ್ಲಿ ಅದನ್ನ ಬಂಡವಾಳ ಅಂತ ಕರಿತೀವಿ, ರೆವೆನ್ಯೂ ಅಂತಂದಾಗ ಅದನ್ನೇನು ಕರಿತೀವಿ, ಕಂದಾಯ ಅಂತ ಕರಿತೀವಿ. ಅಥವಾ ಇದಕ್ಕೆ ಮತ್ತೊಂದು ಹೆಸರು ಕೂಡ ಇದೆ, ಅದನ್ನ ಏನು ಕರಿತೀವಿ, ರಾಜಸ್ವ ಅಂತ ಕೂಡ ಕರಿತೀವಿ. ಈಗ ಕ್ಯಾಪಿಟಲ್ ಅಂತೇಳಿ ಯಾವ್ದಕ್ಕೆ ಹೇಳ್ತೀವಿ ಅಂತ ಕೇಳಿದಾಗ, ಯಾವಾಗ ನಾವು ದೀರ್ಘಾವಧಿಯ ಯಾವುದಾದ್ರೂ ಒಂದು ಆಕ್ಟಿವಿಟಿಗಳನ್ನ ಮಾಡ್ತೀವಿ, ಅಥವಾ ದೀರ್ಘಾವಧಿಯಲ್ಲಿ ಸರ್ಕಾರಕ್ಕೆ ಸಾಲ ಬರುತ್ತೆ, ಅಥವಾ ಸರ್ಕಾರ ಒಂದಿಷ್ಟು ಸಾಲವನ್ನ ಬೇರೆಯವ್ರಿಗೆ ಕೊಡ್ತಾ ಇದೆ, ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಗೆ ಏನಾಗ್ತದೆ, ಈ ತರದ ಏನಾದ್ರೂ ಒಂದು ಹೂಡಿಕೆ ಬರ್ತಾ ಇದೆ ಬೇರೆ ದೇಶಗಳಿಂದ, ಇವೆಲ್ಲ ಏನಿದೆಯಲ್ಲ, ಇವೆಲ್ಲವುಗಳನ್ನ ದೀರ್ಘಾವಧಿ ಅಂತ ತಗೋತಾರೆ. ಹೆಚ್ಚಾಗಿ ಇದರಲ್ಲಿ ನಾವೇನ್ ನೋಡ್ತೀವಿ, ಡಿಸ್ಇನ್ವೆಸ್ಟ್ಮೆಂಟ್ ಅನ್ನ ನೋಡ್ತೀವಿ, ಹೂಡಿಕೆ ಹಿಂತೆಗೆತ ಅಂತೇಳಿ ಬರುತ್ತೆ, ಅಥವಾ ಇನ್ವೆಸ್ಟ್ಮೆಂಟ್, ಅದು ಎರಡು ಕೂಡ ಅವು, ಅದು ಏನಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಕೂಡ ಆಗಿರ್ಬೋದು, ಡಿಸ್ಇನ್ವೆಸ್ಟ್ಮೆಂಟ್ ಕೂಡ ಆಗಿರ್ಬೋದು, ಅವೆಲ್ಲ ಏನಾಗುತ್ತೆ, ಕ್ಯಾಪಿಟಲ್ ನ ಒಳಗಡೆ ಬರುತ್ತೆ. ಇನ್ವೆಸ್ಟ್ಮೆಂಟ್ ಅಂದ್ರೆ ಸರ್ಕಾರದಿಂದ ಖರ್ಚಾಗ್ತಿದೆ, ಆ ಕಾರಣಕ್ಕಾಗಿ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸರ್ಕಾರಕ್ಕೆ ದುಡ್ಡು ಬರುತ್ತೆ, ಆ ಕಾರಣಕ್ಕಾಗಿ ಅದು ಕ್ಯಾಪಿಟಲ್ ರಿಸಿಪ್ಟ್ ಅಂತೇಳಿ ನೋಡ್ತೀವಿ. ಇನ್ನು ಕಂದಾಯ ಅಂತ ಹೇಳಿದಾಗ ಏನಾಗುತ್ತೆ, ಇದರ ಒಳಗಡೆ ನಾವೇನಾದ್ರು ನೋಡ್ತೀವಿ ಅಂದ್ರೆ, ಇದು ಅಲ್ಪಾವಧಿಯದ್ದು. ಕಂದಾಯ ಅಂತಂದಾಗ ಇದು ಏನಿದೆ, ಇದು ಅಲ್ಪಾವಧಿಯದ್ದು. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಇನ್ನು ಟ್ಯಾಕ್ಸ್ ಆಗಿರ್ಬೋದು,
ಅಥವಾ ಸಬ್ಸಿಡಿಗಳಾಗಿರ್ಬೋದು, ಇವೆಲ್ಲ ಏನಾಗುತ್ತೆ ಒಂದು ವರ್ಷದಲ್ಲಿ ಬಹಳಷ್ಟು ಸಾಲಿ ನಾವು ಕೊಡುವಂತದ್ದಾಗುತ್ತೆ. ಸೊ ಆ ಕಾರಣಕ್ಕಾಗಿ ಅದನ್ನ ರೆವೆನ್ಯೂದ ಒಳಗಡೆ ನೋಡ್ತೀವಿ. ಅದರ ಜೊತೆಯಲ್ಲಿ ಮತ್ತೊಂದು ಡಿಫರೆನ್ಸ್ ಏನು ಕ್ಯಾಪಿಟಲ್ ಮತ್ತೆ ರೆವೆನ್ಯೂದ ಒಳಗಡೆ ಅಂತ ಕೇಳಿದಾಗ, ಕ್ಯಾಪಿಟಲ್ ನ ಒಳಗಡೆ ಸೊ ಕ್ಯಾಪಿಟಲ್ ರಿಸಿಪ್ಟ್ ಅನ್ನ ತಗೋತಿದೀವಿ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಿದ್ವಿ ಅಂದ್ರೆ, ಸ್ವತ್ತುಗಳಲ್ಲಿ ಅಥವಾ ಹೊಣೆಗಾರಿಕೆಯಲ್ಲಿ ಏನಾದರೂ ಬದಲಾವಣೆ ಉಂಟಾಗುತ್ತೆ. ಸ್ವತ್ತು ಮತ್ತು ಹೊಣೆಗಾರಿಕೆಯಲ್ಲಿ ಬದಲಾವಣೆ ಆದರೆ ಅದನ್ನ ಬಂಡವಾಳ ಸ್ವೀಕೃತಿ ಅಥವಾ ಬಂಡವಾಳ ವೆಚ್ಚದ ಒಳಗಡೆ ನೋಡ್ತೀರಿ. ಅದೇ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತಂದ್ರೆ, ಸ್ವತ್ತು ಮತ್ತು ಹೊಣೆಗಾರಿಕೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತಂದ್ರೆ, ಆವಾಗ ಅದನ್ನ ನಾವೆಂತ ಕೊಡ್ತೀವಿ, ಅದನ್ನ ರೆವೆನ್ಯೂ ಕಂದಾಯ ಅಥವಾ ರಾಜಸ್ವ ಅಂತ ಕರಿತೀವಿ. ಸೊ ಇದು ಬೇಸಿಕ್ ಆಗಿ ನಿಮ್ಗೆ ಏನು ಗೊತ್ತಿರಬೇಕು ಅಂದ್ರೆ. ಹಾಗೆ ನಂತರದಲ್ಲಿ ಮತ್ತೆ ಮತ್ತೆ ಇದು ಬರ್ತಾ ಹೋಗುತ್ತೆ, ಆ ಕಾರಣಕ್ಕಾಗಿ ನಿಮ್ಗೆ ಅಲ್ಲಿ ಯಾವಾಗ ಕನ್ಫ್ಯೂಷನ್ ಆಗಬಾರ್ದು. ಅಕಸ್ಮಾತ್ ಆಗಿ ನೀವು ಏನಾದ್ರು ಪಬ್ಲಿಕ್ ಫೈನಾನ್ಸ್ ನ ಬಗ್ಗೆ ಓದೇ ಇಲ್ಲ, ಸೊ ಇವೆಲ್ಲ ಹೊಸದಾಗಿ ಕೇಳ್ತಾ ಇದ್ರ ಅಂತಂದ್ರೆ, ದಯವಿಟ್ಟು ಪಬ್ಲಿಕ್ ಫೈನಾನ್ಸ್ ಚಾಪ್ಟರ್ ಎಂದಿಲ್ವಾ ಅದನ್ನ ಒಂದ್ಸಲ ನೋಡಿ. ಸೊ ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಏನಿದು ನಾವು ಫಿಸ್ಕಲ್ ಪಾಲಿಸಿ ಅಂತ ಹೇಳಿದಾಗ. ಇನ್ನು ಇದರೊಳಗಡೆ ಮತ್ತೊಂದು ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ಅಂತಂದಾಗ, ಸೊ ಇವೆಲ್ಲ ಬೇರೆ ಬೇರೆ ರೀತಿಯ ಡೆಫಿಸಿಟ್ಸ್ ಗಳನ್ನ ಕರಿತೀವಿ. ಸೊ ಬೇರೆ ಬೇರೆ ರೀತಿಯ ಕೊರತೆಗಳು. ಕೊರತೆಗಳು ಅಂದ್ರೆ ಏನು? ಕೊರತೆಗಳು ಅಂತಂದಾಗ ಸರ್ಕಾರಕ್ಕೆ ಸರ್ಕಾರ ಮಾಡ್ತಾ ಇರುವಂತ ಖರ್ಚುಗಳು, ಎಕ್ಸ್ಪೆಂಡಿಚರ್ ಅಂತ ಇದು ಜಾಸ್ತಿ ಇರುತ್ತೆ. ಸರ್ಕಾರಕ್ಕೆ ಬರ್ತಾ ಇರುವಂತ ಸ್ವೀಕೃತಿಗಳು ಬಹಳ ಕಡಿಮೆ. ಸರ್ಕಾರಕ್ಕೆ ಬರ್ತಾ ಇರುವಂತ ಸರ್ಕಾರ ಮಾಡ್ತಾ ಇರುವಂತ ವೆಚ್ಚ ಎಂಜಿಲ್ಲ ಇದು ಜಾಸ್ತಿ. ಸರ್ಕಾರಕ್ಕೆ ಬರ್ತಾ ಇರುವಂತ ದುಡ್ಡು ಎಂಜಿಲ್ಲ ಅದು ಕಡಿಮೆ. ಫಾರ್ ಎಕ್ಸಾಂಪಲ್, ನನ್ನ ಆದಾಯ ಕಡಿಮೆ ಇದೆ, ನಾನು ಖರ್ಚು ಜಾಸ್ತಿ ಮಾಡ್ತೀನಿ. ಹಾಗೆ ಹೇಳ್ಕೊಳ್ಳಿ, ನಿಮ್ ಕ್ವಶನ್ ಕೇಳ್ತೀರಿ, ನನ್ಗೆ ಗೊತ್ತಿದೆ. ಸರ್ ಹೇಗೆ ಖರ್ಚು ಜಾಸ್ತಿ ಹೇಗೆ ಆಗೋದಕ್ಕೆ ಸಾಧ್ಯ? ಆದಾಯ ಕಡಿಮೆ ಇದ್ರೆ ಖರ್ಚು ಜಾಸ್ತಿ ಆಗೋದಕ್ಕೆ ಸಾಧ್ಯ ಹೇಗೆ ಅಂತ ಕೇಳಿದಾಗ, ಅಲ್ಲಿ ಎಕ್ಸ್ಟ್ರಾ ನಾವೇನ್ ಮಾಡ್ತೀವಿ, ಸಾಲ ಮಾಡ್ತೀವಿ ಅಂತ ಅರ್ಥ. ಆ ಸಾಲವನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಡೆಫಿಸಿಟ್ಸ್ ಅನ್ನ ಅರ್ಥ ಮಾಡ್ಕೋತೀವಿ. ಆ ಕಾರಣ ಇದರಲ್ಲಿ ಟೋಟಲ್ ಆಗಿ 6 ಡಿಫ್ರೆಂಟ್ ಬೇರೆ ಬೇರೆ ರೀತಿಯಾದಂತಹ ಕೊರತೆಗಳ ಬಗ್ಗೆ ಮಾತಾಡ್ತೀವಿ. ಒಂದನ್ನ ಬಜೆಟರಿ ಡೆಫಿಸಿಟ್ ಅಂತ ಕರಿತೀವಿ, ಅಂದ್ರೆ ಏನು, ಟೋಟಲ್ ಎಕ್ಸ್ಪೆಂಡಿಚರ್ ಒಳಗಡೆ ಟೋಟಲ್ ರಿಸಿಪ್ಟ್ ಅನ್ನ ಕಳೆದ್ರೆ ಅದನ್ನ ಮುಂಗಡ ಪತ್ರ ಕೊರತೆ ಅಂತ ಕರಿತೀವಿ. ಕ್ಯಾಪಿಟಲ್ ಡೆಫಿಸಿಟ್ ಅಂತ ಕರಿತೀವಿ. ಬಂಡವಾಳ ಕೊರತೆ ಅಂದ್ರೆ ಏನು? ಬಂಡವಾಳ ವೆಚ್ಚದ ಒಳಗಡೆ ಬಂಡವಾಳ ಸ್ವೀಕೃತಿಯನ್ನ ಕಳೆದ್ರೆ ಅದನ್ನ ಬಂಡವಾಳ ಕೊರತೆ ಅಂತ ಕರಿತೀವಿ. ರೆವೆನ್ಯೂ ಡೆಫಿಸಿಟ್ ಅಂತಂದಾಗ ಕಂದಾಯ ವೆಚ್ಚದ ಒಳಗಡೆ ಕಂದಾಯ ಸ್ವೀಕೃತಿಯನ್ನ ಕಳೆದ್ರೆ ರೆವೆನ್ಯೂ ಡೆಫಿಸಿಟ್ ಅಥವಾ ಕಂದಾಯ ಕೊರತೆ ಅಂತ ಕರಿತೀವಿ. ಇಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂದಾಗ ರೆವೆನ್ಯೂ ಡೆಫಿಸಿಟ್ ಏನಿದೆ ಅಥವಾ ಕಂದಾಯ ಕೊರತೆ ಏನಿದೆ, ಆ ಕಂದಾಯ ಕೊರತೆಯ ಒಳಗಡೆ ಕೇಂದ್ರ ಸರ್ಕಾರ ಏನಾದರೂ ರಾಜ್ಯ ಸರ್ಕಾರಗಳಿಗೆ ಒಂದಿಷ್ಟು ಅನುದಾನವನ್ನ ನೀಡಿ, ಆ ಅನುದಾನವನ್ನ ರಾಜ್ಯ ಸರ್ಕಾರಗಳೇನಾದ್ರೂ ಬಂಡವಾಳ ನಿರ್ಮಾಣಕ್ಕೆ ಬಳಸಿದ್ರೆ ಅದನ್ನ ಕಳೆದ್ರೆ ಅವಾಗ ನಮ್ಗೆ ಏನ್ ಬರ್ತದ್ದು? ಪರಿಣಾಮಕಾರಿ ಕಂದಾಯ ಕೊರತೆ ಅಥವಾ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂತ ಕರಿತೀವಿ. ಅದಲ್ಲದೆ ಮತ್ತೊಂದು ಬರುತ್ತೆ ಫಿಸ್ಕಲ್ ಡೆಫಿಸಿಟ್ ಅಂತ ಬರುತ್ತೆ, ಕೋಶೀಯ ಕೊರತೆ. ಕೋಶೀಯ ಕೊರತೆ ಅಂದ್ರೆ ಏನು? ಸೊ ಎಲ್ಲಾ ವೆಚ್ಚದ ಒಳಗಡೆ ಎಲ್ಲಾ ಸ್ವೀಕೃತಿಯನ್ನ ಕಳಿತೀರಾ, ಆದ್ರೆ ಆ ಎಲ್ಲಾ ಸ್ವೀಕೃತಿಯ ಒಳಗಡೆ ಸಾಲದ ಪ್ರಮಾಣ ಏನಿಲ್ಲ ಅದನ್ನ ಬಿಡ್ತೀವಿ. ಅದಲ್ಲದೆ ಪ್ರೈಮರಿ ಡೆಪಿಸಿಟ್ ಅಂತ ಕರಿತೀವಿ, ಪ್ರಾಥಮಿಕ ಕೊರತೆ ಅಂದ್ರೆ ಏನು? ಅವಾಗ ಫಿಸ್ಕಲ್ ಡೆಪಿಸಿಟ್ ನ ಒಳಗಡೆ ಸೊ ಇಲ್ಲಿ ಇಂಟ್ರೆಸ್ಟ್ ರೀಪೇಮೆಂಟ್ ಏನ್ ಮಾಡ್ತಾ ಇದೀವಲ್ಲ, ಬಡ್ಡಿಯನ್ನ ಮರುಪಾವತಿ ಮಾಡ್ತಿರೋದು ಅದನ್ನ ಬಿಟ್ಟರೆ ಅವಾಗ ಅದನ್ನ ಏನ್ ಕರಿತೀವಿ? ಪ್ರೈಮರಿ ಡೆಪಿಸಿಟ್ ಅಥವಾ ಪ್ರಾಥಮಿಕ ಕೊರತೆ ಅಂತ ಕರಿತೀವಿ. ಸೊ ಈ ರೀತಿ 6 ಬೇರೆ ಬೇರೆ ರೀತಿಯ ಡೆಪಿಸಿಟ್ ಗಳು ಬರುತ್ತೆ. ಇದರಲ್ಲಿ ಅತಿ ಹೆಚ್ಚಾಗಿ ನಾವು ಬಳಸೋದು ಯಾವ್ದನ್ನ ಅಂತ ಕೇಳಿದಾಗ ಇದನ್ನೊಂದನ್ನ ಬಳಸ್ತೀವಿ, ರೆವೆನ್ಯೂ ಡೆಪಿಸಿಟ್ ಅನ್ನ. ಅದೇ ರೀತಿಯಲ್ಲಿ ಮತ್ತೊಂದು ಯಾವುದು? ಫಿಸ್ಕಲ್ ಡೆಪಿಸಿಟ್ ಅನ್ನ ಜಾಸ್ತಿಯಾಗಿ ಬಳಸ್ತೀವಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದಾಗ, ಮತ್ತೊಂದು ರೀತಿಯ ಕಾಯ್ದೆ ಬರುತ್ತೆ. ಈ ಕಾಯ್ದೆ ಏನ್ ಹೇಳುತ್ತೆ ಅಂತ ಕೇಳಿದಾಗ, ಸರ್ಕಾರ ಏನಾದ್ರೂ ಸಾಲವನ್ನ ಮಾಡುತ್ತೆ ಅಂತಂದ್ರೆ ಆ ಸಾಲದ ಪ್ರಮಾಣ ಆದಷ್ಟು ಕಡಿಮೆ ಇರಬೇಕು ಅಂತ ಹೇಳುತ್ತೆ. ಯಾಕೆ ಇದನ್ನ ಸರ್ಕಾರ ಮಾಡುವಂತ ಸಾಲದ ಪ್ರಮಾಣ ಕಡಿಮೆ ಇರಬೇಕು ಅಂತ ಹೇಳ್ತೀವಿ ನೋಡಿ. ಸಪೋಸ್ ಥಿಂಕ್ ಮಾಡಿ, ನನ್ನ ಸರ್ಕಾರ ಇದೆ ಈಗ ಸದ್ಯದಲ್ಲಿ. ನನ್ನ ಸರ್ಕಾರ ಅಂತಂದ್ರೆ ಮೀನಿಂಗ್ ಏನು? ನಾನೊಂದು ಪಾರ್ಟಿಯನ್ನ ಕನ್ಸ್ಟ್ರಕ್ಟ್ ಮಾಡಿದೆ ಅಥವಾ ಆ ಪಾರ್ಟಿಯನ್ನು ನಾನು ರೆಡಿ ಮಾಡಿದೆ, ಆ ಪಾರ್ಟಿ ಈಗ ಅಧಿಕಾರದಲ್ಲಿದೆ ಅಂತ ಥಿಂಕ್ ಮಾಡೋಣ. ನನಗೆ ಗೊತ್ತಾಗುತ್ತೆ ಆಸ್ ಎ ಪ್ರೈಮ್ ಮಿನಿಸ್ಟರ್, ಓಕೆ, PM ಅನ್ನೋದು ನನ್ನ ಹೆಸರಿನಲ್ಲೇ ಇದೆ, ಕಾರಣಕ್ಕಾಗಿ ನಾನೇ ಪ್ರೈಮ್ ಮಿನಿಸ್ಟರ್ ಅಂತ ತಗೋತಿದ್ದೀನಿ. ಸೊ ನಾನು ಆಸ್ ಎ ಪ್ರೈಮ್ ಮಿನಿಸ್ಟರ್ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಕೇಳಿದಾಗ, ಸೊ ನಾನು ಹೇಳ್ತಾ ಇದ್ದೀನಿ ಮುಂದಿನ ಸಲ ಚುನಾವಣೆಯಲ್ಲಿ ನಮ್ಮ ಪಕ್ಷ ಬರಲ್ಲ ಅನ್ನೋ ನನಗೆ ಗ್ಯಾರಂಟಿ ಇದೆ ಅಂತ ಥಿಂಕ್ ಮಾಡೋಣ. ಯಾಕೆಂದ್ರೆ ಅಷ್ಟು ಒಳ್ಳೆಯ ಸರ್ಕಾರವನ್ನ ಕೊಟ್ಟಿದ್ದೆ ಅಂತ ಥಿಂಕ್ ಮಾಡೋಣ. ಓಕೆ, ಸೊ ಓಕೆನ ಸಾರ್ಕಾಸ್ಟಿಕ್ ಆಗಿ ಹೇಳ್ತದೆ, ನಾಟಕೀಯವಾಗಿ. ಓಕೆ, ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ ಏನಂತ ಅನ್ಸುತ್ತೆ. ನಾನೇನಾದ್ರೂ ಅಷ್ಟು ಚೆನ್ನಾಗಿ ಸೊ ಸರ್ಕಾರವನ್ನ ಕೊಟ್ಟಿದ್ದೆ ಅಥವಾ ಸರ್ಕಾರದ ಆಡಳಿತವನ್ನ ಕೊಟ್ಟಿದ್ವಿ ಅಂತಂದ್ರೆ, ಮುಂದಿನ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬರಲ್ಲ ಅಂತ ನಂಗೆ ಗ್ಯಾರಂಟಿ ಇದ್ರೆ ನಾನೇನ್ ಮಾಡ್ತೀನಿ? ಬೇಕಾಬಿಟ್ಟು ಸಾಲ ಮಾಡ್ಬಿಡ್ತೀನಿ. ಆವಾಗ ಮುಂದಿನ ಸರ್ಕಾರ ಯಾವ್ದು ಬರುತ್ತಲ್ಲೋ ಅದ್ರ ಮೇಲೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಬೀಳುತ್ತೆ. ಹೌದಾ? ಈ ತರ ಆಗಬಾರ್ದು. ಯಾಕೆ ನೋಡಿ, ನಾನು ಸಾಲ ತಗೋತೀನಿ, ಆದ್ರೆ ನನ್ನ ಸೊ ಈ ಒಂದು ಟರ್ಮ್ ಮುಗಿದ ನಂತರ ನೆಕ್ಸ್ಟ್ ಯಾರು ಸರ್ಕಾರವನ್ನ ರಚಿಸ್ತಾರೋ ಅವರು ಆ ಸಾಲವನ್ನು ತೀರಿಸ್ತಾ ಹೋಗ್ಬೇಕು. ತೀರಿಸೋದು ನನ್ನ ಮೇಲೆ ಬಿಡ್ತಾ ಇಲ್ಲ, ಅದ್ರ ಬದಲಾಗಿ ಇನ್ನು ಸರ್ಕಾರದ ಮೇಲೆ ಬಿಡ್ತದೆ. ಅದಕ್ಕೆ ಆ ಕಾರಣಕ್ಕಾಗಿ ನಿಮ್ಗೆ ಈ ತರದ ಒಂದು ಪ್ರಾಬ್ಲಮ್ ಕಾಣುತ್ತೆ. ಅದು ಆಗಬಾರದು ಅನ್ನೋ ಕಾರಣಕ್ಕಾಗಿ ಸಾಲದ ಮೇಲೆ ಒಂದಿಷ್ಟು ಮಿತಿಯನ್ನ ಹೇರೋದ್ರ ಸಲುವಾಗಿ ನಾವೇನ್ ಮಾಡಿದೀವಿ,
ಎಫ್ ಆರ್ ಬಿ ಎಂ ಕಾಯ್ದೆ ಅಂತೇಳಿ ಒಂದು ಕಾಯ್ದೆಯನ್ನು ತಂದಿದ್ವಿ. ಈ ಎಫ್ ಆರ್ ಬಿ ಎಂ ಕಾಯ್ದೆಯ ಒಳಗಡೆ ಏನ್ ಹೇಳುತ್ತೆ, ರೆವೆನ್ಯೂ ಡೆಪಿಸಿಟ್ ಏನಿಲ್ಲ ಇದು ಇರಲೇಬಾರದು ಅಂತ ಹೇಳುತ್ತೆ, ಅಥವಾ ರೆವೆನ್ಯೂ ಡೆಪಿಸಿಟ್ ಅನ್ನ 0% ಗಿಂತ ಕಡಿಮೆ ಇಡಿ ಅಂತ ಹೇಳ್ತಾರೆ. ಮೀನಿಂಗ್ ಏನು, ರೆವೆನ್ಯೂ ಡೆಪಿಸಿಟ್ ಇರಲೇಬಾರದು. ಇನ್ನು ಫಿಸ್ಕಲ್ ಡೆಪಿಸಿಟ್ ಎಷ್ಟಿರ್ಬೇಕು ಅಂತ ಹೇಳ್ತಾರೆ, ಫಿಸ್ಕಲ್ ಡೆಪಿಸಿಟ್ ಇದು 3% ನ ಒಳಗಡೆ ಇರಬೇಕು ಅಂತ ಹೇಳ್ತಾರೆ, GDPಯ 3% ನ ಒಳಗಡೆ ಇರಬೇಕು ಅಂತ ಹೇಳ್ತಾರೆ. ಅದಲ್ಲದೆ ಇವನ್ ಟೋಟಲ್ ಲಯಾಬಿಲಿಟಿ 9% GDP 9%ಗೆ, ಸೊ ಅದಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳ್ತಾರೆ. ಸೊ ಕ್ಯುಮುಲೇಟಿವ್ ಲಯಾಬಿಲಿಟಿ ಅಂತಂದಾಗ ಓವರ್ಆಲ್ ಲಯಾಬಿಲಿಟಿ ನಿಮ್ದು ಎಷ್ಟಿರ್ಬೋದು ಅಂತ ಕೇಳಿದಾಗ, ಸೊ ಅರೌಂಡ್ 60%ಗಿಂತ ಕಡಿಮೆ ಇರಬೇಕು ಅಂತ ಹೇಳ್ತಾರೆ. ಸೊ ಈ ಥರದ್ದೆಲ್ಲ ಇದೆ. ಆದರೆ ಇದರ ಒಳಗಡೆ ಕೂಡ ನಿಮ್ಗೇನಿದೆ, ಎಲ್ಲ ಸಂದರ್ಭದಲ್ಲಿ ಇದಿಷ್ಟರ ಒಳಗಡೆನೆ ಇರಬೇಕು ಅಂತ ಕೇಳಿದ್ರೆ ಇಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಇದಕ್ಕಿಂತ ಜಾಸ್ತಿ ಆಗಬಹುದು. ಅದು ಯಾವಾಗ ಅಂತ ಕೇಳಿದಾಗ, ಕೆಲವೊಂದು ಎಮರ್ಜೆನ್ಸಿ ಸಿಚುವೇಶನ್ಸ್, ಅದು ನ್ಯಾಷನಲ್ ಎಮರ್ಜೆನ್ಸಿಗೆ ಸಂಬಂಧಪಟ್ಟಾಗಿರ್ಬೋದು, ನ್ಯಾಚುರಲ್ ಕೆಲಾಮಿಟೀಸ್ ಆಗಿರ್ಬೋದು, ಓಕೆ, ರಾಷ್ಟ್ರೀಯ ವಿಪತ್ ಕಾಲದ ಸಂದರ್ಭ ಆಗಿರ್ಬೋದು, ಅಥವಾ ನಿಮ್ಗೇನಾಗಿರ್ಬೋದು ನೈಸರ್ಗಿಕ ವಿಕೋಪಗಳಾಗಿರ್ಬೋದು, ಇಂಥದ್ದೆಲ್ಲ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು, ಇದನ್ನ ಜಾಸ್ತಿ ಕೂಡ ಮಾಡಬಹುದು. ಯಾಕೆ ಇದನ್ನ ಹೇಳ್ತೀನಿ, COVID-19 ಸಂದರ್ಭದಲ್ಲಿ ನಮ್ಗೇನಾಗಿದೆ, ಇದೆಲ್ಲ ಜಾಸ್ತಿ ಆಗಿರೋದು ನೋಡ್ತೀರ, ಡೆಪಿಸಿಟ್ಸ್ ಜಾಸ್ತಿ ಆಗಿದೆ, ಸಾಲ ಜಾಸ್ತಿ ತಗೊಂಡಿದ್ವಿ, ಯಾಕಂದ್ರೆ ನಮ್ಮ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ ಅದನ್ನ ನೆನಪಿರಲಿ, ಎಫ್ ಆರ್ ಬಿ ಎಂ ಕಾಯ್ದೆ ಅದು. ಸಿಮಿಲರ್ ಎಫ್ ಆರ್ ಬಿ ಎಂ ಕಾಯ್ದೆ ಹೇಗೆ ನಮ್ಗೆ ಸೆಂಟ್ರಲ್ ಗವರ್ಮೆಂಟ್ ನ ಅಡಿಯಲ್ಲಿದೆಯೋ ಅದೇ ರೀತಿಯ ಒಂದು ಕಾಯ್ದೆಯನ್ನ ಕರ್ನಾಟಕ ಗವರ್ಮೆಂಟ್ ಕೂಡ ತಂದಿದೆ. ಕರ್ನಾಟಕ ಗವರ್ಮೆಂಟ್ ತಂದಿರುವಂತ ಕಾಯ್ದೆಯನ್ನ ಏನ್ ಕರಿತೀವಿ, KFRA ಅಂತ ಕರಿತೀವಿ, ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಕರಿತೀವಿ, KFRA, ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್. ಸೊ ಇದು ನಮ್ಗೆ ಕರ್ನಾಟಕ ಗವರ್ಮೆಂಟ್ ಹೇಳೋದು. ಅದಕ್ಕೆ ನೆನಪಿರ್ಲಿ, ಎಲ್ಲಿಯೂ ಕೂಡ ನಿಮ್ಗೆ ಏನಿದೆ, ರೆವೆನ್ಯೂ ಡೆಪಿಸಿಟ್ 0% ಇರಬೇಕು, ಫಿಸ್ಕಲ್ ಡೆಪಿಸಿಟ್ 3% ನ ಒಳಗಡೆ ಇರಬೇಕು. ಸೊ ಇದನ್ನ ನೀವು ನೋಡ್ಬೋದು ಅಗೇನ್. ಸೊ 1/1 ನೋಡ್ತಾ ಹೋಗೋಣ ಇಲ್ಲಿ. ಸೊ ಇಲ್ಲಿ ಏನಂತ ನೀವು ನೋಡ್ತೀರಂದ್ರೆ, ಮೊದಲನೇದಾಗಿ PTK ಯಾರ್ಯಾರು ಸೊ ಮೇನ್ಸ್ಗಾಗಿ ಓದ್ತಾ ಇದ್ದೀರೋ ಅವರು ಎಲ್ಲ ಒಂದ್ಸಲ PTKಯನ್ನ ಓದ್ಬೇಕು ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ವಿತ್ತೀಯ ಕ್ರೋಢೀಕರಣದ ಬಗ್ಗೆ ಹೇಳ್ತಾ ಇದ್ರೆ ನೋಡಿ, ವಿತ್ತೀಯ ಕ್ರೋಢೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ಬೇಕಾದ್ರೆ ಈ ತರದ ಒಂದು ಇದನ್ನ ಹೇಳ್ತಿದ್ರು ಕಾಯ್ದೆ. ಸೊ KFRA ನಾವೇನ್ ನೋಡಿದ್ವಲ್ಲ ಅದನ್ನೇ ಹೇಳಿದ್ವಿ, ಕರ್ನಾಟಕ ಹಣಕಾಸಿನ ಜವಾಬ್ದಾರಿ ಕಾಯ್ದೆ 2002. ಸೊ ಇದರ ಅಡಿಯಲ್ಲಿ ನಾವೇನ್ ಮಾಡ್ತೀವಿ, ಈ ತರದೆಲ್ಲ ಅಂದ್ರೆ ಫಿಸ್ಕಲ್ ಡೆಪಿಸಿಟ್ ಅಂದ್ರೆ ಕೋಶೀಯ ಕೊರತೆಯನ್ನ, ಅದೇ ರೀತಿಯಲ್ಲಿ ಮತ್ತೊಂದು ಯಾವುದು, ಸೊ ರೆವೆನ್ಯೂ ಡೆಪಿಸಿಟ್ ಅಥವಾ ಕಂದಾಯ ಕೊರತೆಯನ್ನ ಸಾದಷ್ಟು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅದನ್ನ ನೋಡ್ತೀವಿ. ಸೊ ಇನ್ನು ಈಗ ಸದ್ಯದಲ್ಲಿ ಹಾಗಾದ್ರೆ ಈ ರಾಜಸ್ವ ಕೊರತೆ ಮತ್ತೆ ವಿತ್ತೀಯ ಕೊರತೆ ಎಷ್ಟಿದೆ? ಈಗ ವಿತ್ತೀಯ ಕೊರತೆ ಅಂದ್ರೆ ಯಾವ್ದನ್ನ ಹೇಳ್ತಿದ್ರೆ ಇವರು, ಫಿಸ್ಕಲ್ ಡೆಪಿಸಿಟ್ ಅನ್ನ ಹೇಳ್ತಿದ್ರೆ. ರಾಜಸ್ವ ಕೊರತೆ ಅಂದ್ರೆ ಯಾವ್ದನ್ನ ಹೇಳ್ತಿದ್ರೆ, ರೆವೆನ್ಯೂ ಡೆಪಿಸಿಟ್ ಅನ್ನ ಹೇಳ್ತದೆ. ಸೊ ಇದೆರಡನ್ನ ಚೆಕ್ ಮಾಡಿ. ಸೊ ಮೊದಲನೇದಾಗಿ ನೀವೇನ್ ನೋಡ್ತೀರಾ ಇಲ್ಲಿ, ವಿತ್ತೀಯ ಕೊರತೆಯನ್ನು ನೋಡ್ತೀರಾ. ಸೊ ವಿತ್ತೀಯ ಕೊರತೆಯನ್ನು ನೋಡ್ತೀವಿ ಅಂತಂದ್ರೆ 21-22 ಮತ್ತೆ 22-23 ಅನ್ನ ಕಂಪೇರ್ ಮಾಡಿ. ಸೊ ಇಲ್ಲಿ 3.84% ಇತ್ತು, ಇಲ್ಲಿ ಏನಾಗಿದೆ 2.80. ಸೊ ನಮ್ಗೇನಿದೆ, ಸೊ 3% ನ ಒಳಗಡೆ ಇಡಬೇಕು ಅಂತ ಹೇಳಿದೆ, ಇಲ್ಲಿ ನಮ್ಗೇನಾಗಿದೆ ಅದನ್ನ ಅಚೀವ್ ಮಾಡೋದಕ್ಕೆ ಆಗಿದೆ ಫಿಸ್ಕಲ್ ಡೆಪಿಸಿಟ್ ನ ಒಳಗಡೆ. ಇನ್ನು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಶೇಕಡಾವಾರು ರಾಜಸ್ವದ ಕೊರತೆಯನ್ನು ನೀವೇನಾದ್ರೂ ನೋಡೋದ್ರೆ ಇಲ್ಲಿ ನೋಡ್ಬೋದು 21-22 ಮತ್ತೆ 22-23 ಅನ್ನ ನೋಡ್ತೀರಾ ಅಂತಂದ್ರೆ 0.79 ಇತ್ತು, ಇಲ್ಲಿ ಈಗ 0.27 ಬಂದಿದೀವಿ. ಸೊ ನಿಯರ್ಲಿ 0 ಹತ್ರದಲ್ಲಿ ಇದೀವಿ, ಆದ್ರೆ ಪೂರ್ತಿಯಾಗಿ ಇದನ್ನ ಎಲಿಮಿನೇಟ್ ಮಾಡೋದಕ್ಕೆ ಆಗಿಲ್ಲ. ರಾಜಸ್ವ ಕೊರತೆಯನ್ನ ಅಥವಾ ಕಂದಾಯ ಕೊರತೆಯನ್ನ ಪೂರ್ತಿಯಾಗಿ ನಮ್ಗೆ ಏನ್ ಮಾಡೋದಕ್ಕಾಗಿಲ್ಲ, ಎಲಿಮಿನೇಟ್ ಮಾಡೋದಕ್ಕಾಗಿಲ್ಲ. ಸೊ ಆ ಕಾರಣಕ್ಕಾಗಿ ನೀವೇನ್ ನೋಡ್ತೀರಾ, ಸೊ ಒಂದ್ ಕಡೆ ಕರ್ನಾಟಕ ಗವರ್ಮೆಂಟ್ ಫಿಸ್ಕಲ್ ಡೆಪಿಸಿಟ್ ಅನ್ನ ಅಚೀವ್ ಮಾಡಿದೆ, ರೆವೆನ್ಯೂ ಡೆಪಿಸಿಟ್ ನ ಟಾರ್ಗೆಟ್ ಅನ್ನ ಈಗ ಸದ್ಯದಲ್ಲಿ ಅಚೀವ್ ಮಾಡೋದಕ್ಕೆ ಆಗಿಲ್ಲ. ನೀವೇನಾದ್ರೂ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡ್ತೀರಾ ಅಂತಂದ್ರೆ ಇಲ್ಲೆಲ್ಲ ಸಂದರ್ಭದಲ್ಲಿ ನೋಡಿ, 2020-21, ಸೊ COVID-19 ಲಾಕ್ಡೌನ್ ಟೈಮಲ್ಲಿ ಅಥವಾ ಅದರ ನಂತರದಲ್ಲಿ 2021-22, ಇದು ಎರಡೂ ಸಂದರ್ಭದಲ್ಲಿ ನಿಮ್ಗೆ ಏನಿದೆ, ಫಿಸ್ಕಲ್ ಡೆಪಿಸಿಟ್ ಮತ್ತೆ ರೆವೆನ್ಯೂ ಡೆಪಿಸಿಟ್ ಎರಡೂ ಕೂಡ ಟಾರ್ಗೆಟ್ ಅನ್ನ ಅಚೀವ್ ಮಾಡೋದಕ್ಕಾಗಿಲ್ಲ. ಆದ್ರೆ 2022-23 ಅದನ್ನ ಅಚೀವ್ ಮಾಡೋದಕ್ಕೆ ಆಗ್ತಾ ಇದೆ ಅಂತ ಹೇಳ್ತೀನಿ. ಅದರಲ್ಲಿ ಫಿಸ್ಕಲ್ ಡೆಪಿಸಿಟ್ ಅನ್ನ ಮಾತ್ರ, ರೆವೆನ್ಯೂ ಡೆಪಿಸಿಟ್ ಅನ್ನ ಇನ್ನು ತನಕ ಅಚೀವ್ ಮಾಡೋದಕ್ಕೆ ಆಗ್ತಾ ಇದೆ. 23-24 ಅಂದಾಜು ಅಂತ ಹೇಳಿದಾಗ ಕೂಡ ನಿಮ್ಗೆ ಏನಿದೆ, ಸೊ ಮತ್ತೆ ರೆವೆನ್ಯೂ ಡೆಪಿಸಿಟ್ ಅನ್ನ ಅಚೀವ್ ಮಾಡೋದು ಕಷ್ಟ ಅಂತ ತೋರಿಸಿದ್ದಾರೆ. ಅದನ್ನ ಅಬ್ಸರ್ವ್ ಮಾಡಿ. ಇನ್ನು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡ್ತಾ ಹೋಗ್ತಿದ್ರು, ಬೇರೆ ರಾಜ್ಯಗಳಿಗೆ ಅಂತಂದ್ರೆ ಅದರಲ್ಲಿ ಕೂಡ ಏನ್ ಮಾಡ್ತೀವಿ, ಸೊ ನಮ್ಮ ದಕ್ಷಿಣದ ರಾಜ್ಯಗಳನ್ನ, ದಕ್ಷಿಣ ಭಾರತದ ದಕ್ಷಿಣ ಭಾಗದಲ್ಲಿರುವಂತಹ ರಾಜ್ಯಗಳನ್ನ ನೋಡ್ತಾ ಇದೀವಿ. ಇದರಲ್ಲಿ ಆಂಧ್ರಪ್ರದೇಶ್ ನೀವೇನಾದ್ರೂ ನೋಡ್ತೀರ ಅಂದ್ರೆ ಇಲ್ಲಿ ಯಾವ್ಯಾವ್ದು ನೋಡೋಣ, 21-22 ಮತ್ತೆ 22-23 ಮಾತ್ರ ನೋಡೋಣ. ಸೊ ಎಲ್ಲವನ್ನ ನೋಡೋ ಅವಶ್ಯಕತೆ ಇಲ್ಲ, ಇದು ಎರಡನ್ನ ನೋಡಿದ್ರೆ ಸಾಕು. ಈ ಎಲ್ಲಾ ರಾಜ್ಯಗಳ ಒಳಗಡೆ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಯಾವ ರಾಜ್ಯ ಇದು 3% ಒಳಗಡೆ ತನ್ನ ಒಂದು ಸೊ ಫಿಸ್ಕಲ್ ಡೆಪಿಸಿಟ್ ಅನ್ನ ಇಟ್ಟಿದೆ ಅಂತ ಕೇಳಿದ್ರೆ ಅದು ಕರ್ನಾಟಕ ಮಾತ್ರ 2022-23. ಉಳಿದೆಲ್ಲದೂ ಕೂಡ ಏನಿದೆ 3% ಜಾಸ್ತಿ ಇರೋದನ್ನ ನೋಡ್ತೀರಾ.
ಆ ಕಾರಣಕ್ಕಾಗಿ ಕರ್ನಾಟಕ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಬೇರೆ ದಕ್ಷಿಣ ಭಾರತದ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತೇಳಿ ತೋರಿಸ್ತಾ ಇದೆ. ಓಕೆ, ಸೊ ಅದನ್ನ ನೀವಿಲ್ಲಿ ಅಬ್ಸರ್ವ್ ಮಾಡಿ. ಸೊ ಇದಲ್ಲದೆ ನಿಮ್ಗೆ ಏನಿದೆ, ನಂಬರ್ಸ್ ಗಳನ್ನ ಇಲ್ಲಿ ನೋಡುವ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಗೆ ಸ್ವಲ್ಪ ಆಲ್ರೆಡಿ ನಾವೇನ್ ನೋಡಿದ್ವಲ್ಲ, ಈ ಒಂದು ಕ್ಯಾಪಿಟಲ್ ಮತ್ತೆ ರೆವೆನ್ಯೂ ಅಂತಂದಾಗ ಏನ್ ಡಿಫ್ರೆನ್ಸ್ ಅಂತ ಹೇಳಿ ಅದನ್ನು ನೋಡಿದಾಗ ನಿಮ್ಗೆ ಏನ್ ಗೊತ್ತಿರ್ಬೇಕು, ರಾಜಸ್ವ ಜಮೆ, ರಾಜಸ್ವ ವೆಚ್ಚ, ಬಂಡವಾಳ ಜಮೆ, ಬಂಡವಾಳ ಹಂಚಿಕೆ, ಸೊ ಈ ತರದೆಲ್ಲ ಹೆಸರುಗಳನ್ನ ಕೇಳಿದ್ದು ನೆನ್ಪಿರ್ಬೇಕು. ಅಂದ್ರೆ ಮೀನಿಂಗ್ ಏನು, ಇದರಲ್ಲಿ ರಾಜಸ್ವ ಜಮೆ ಅಂದ್ರೆ ಏನು? ಸೊ ರಾಜಸ್ವ ಜಮೆ ಅಂತಂದಾಗ ರೆವೆನ್ಯೂ ರಿಸಿಪ್ಟ್ ನ ಬಗ್ಗೆ ಹೇಳ್ತಿದ್ರೆ, ಸರ್ಕಾರಕ್ಕೆ ಬರ್ತಾ ಇರುವಂತಹ ಕಂದಾಯ ಸ್ವೀಕೃತಿಗಳು. ರಾಜಸ್ವ ವೆಚ್ಚ ರೆವೆನ್ಯೂ ಎಕ್ಸ್ಪೆಂಡಿಚರ್ ನ ಬಗ್ಗೆ ಮಾತಾಡ್ತಾರೆ. ಬಂಡವಾಳ ಜಮೆ ಅಂದ್ರೆ ಏನು? ಕ್ಯಾಪಿಟಲ್ ರಿಸಿಪ್ಟ್ ನ ಬಗ್ಗೆ ಮಾತಾಡ್ತಾರೆ. ಬಂಡವಾಳ ಹಂಚಿಕೆ ಅಥವಾ ಬಂಡವಾಳ ವೆಚ್ಚ ಅಂತಂದಾಗ ಸೊ ನೀನಂತೀರಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಬಗ್ಗೆ ಮಾತಾಡ್ತದೆ. ಸೊ ಈ ತರದೆಲ್ಲ ನೀವಿಲ್ಲಿ ನೋಡ್ಬೋದು. ಸೊ ಇನ್ನು ನಮ್ಗೆ ಏನಾಗುತ್ತೆ ಅಂತ ಕೇಳಿದಾಗ, ಈ ಬೇರೆ ಬೇರೆ ಈ ತೆರಿಗೆಗಳನ್ನ ಏನ್ ಕಲೆಕ್ಟ್ ಮಾಡ್ತೀವಿ, ಆ ತೆರಿಗೆಗಳಲ್ಲಿ ರಾಜ್ಯ ತಾನೇ ಒಂದಿಷ್ಟು ತೆರಿಗೆಗಳನ್ನ ಜನರ ಮೇಲೆ ಹಾಕಿ ತಾನೇ ಅದನ್ನ ಕಲೆಕ್ಟ್ ಮಾಡುತ್ತೆ. ಅಂತ ತೆರಿಗೆಗಳನ್ನ ನೀವಿಲ್ಲಿ ರಾಜ್ಯ ತೆರಿಗೆಗಳು ಅಂತ ಕರಿತಿದ್ರ. ರಾಜ್ಯ ತೆರಿಗೆಗಳ ಪಾಲನ್ನ ನೀವೇನಾದ್ರು ನೋಡ್ತೀರಾ ಅಂತಂದ್ರೆ 22-23 ಅಲ್ಲಿ ಏನಿದೆ 7% ಅಷ್ಟು ಇರೋದನ್ನು ನೋಡ್ತೀರಾ. ಸೊ ಇದು ಯಾವುದಕ್ಕೆ ಪರ್ಸೆಂಟೇಜ್ ಅಂತ ನೋಡ್ತೀರಾ, ಜಿ ಎಸ್ ಡಿ ಪಿ ಎ ಪರ್ಸೆಂಟೇಜ್. ಓಕೆ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನ ಪರ್ಸೆಂಟೇಜ್. ಇನ್ನು ಕೇಂದ್ರ ತೆರಿಗೆಗಳ ಪಾಲನ್ನು ನೀವು ನೋಡಿದ್ರೆ ಇದೆಷ್ಟಿದೆ, ಅರೌಂಡ್ 1.59% ಇರೋದನ್ನು ನೋಡ್ತೀರಾ. ಕೇಂದ್ರದ ಅನುದಾನಗಳನ್ನ ನೀವು ನೋಡಿದ್ರೆ 0.57, ಮತ್ತೆ ತೆರಿಗೆ ಜಮೆ ಅನ್ನ ನೋಡಿದ್ರೆ 0.50. ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡಿ, ಕೇಂದ್ರ ತೆರಿಗೆಗಳ ಪಾಲು ಅಂತಂದ್ರೆ ಕೇಂದ್ರ ಏನ್ ಮಾಡುತ್ತೆ, ಕೇಂದ್ರ ಒಂದಿಷ್ಟು ತೆರಿಗೆಯನ್ನ ತಾನು ಇಂಪೋಸ್ ಮಾಡಿ ತಾನೇ ಕಲೆಕ್ಟ್ ಮಾಡುತ್ತೆ. ಸೆಂಟ್ರಲ್ ಪೂಲ್ ಆಫ್ ಟ್ಯಾಕ್ಸಸ್ ಅಂತ ಕರಿತೀವಿ. ಕೇಂದ್ರ ಸರ್ಕಾರ ತಾನೇ ವಿಧಿಸಿ ತಾನೇ ಸಂಗ್ರಹಿಸುವಂತ ತೆರಿಗೆಗಳು ಅಂತ. ಸೊ ಈ ತೆರಿಗೆಯನ್ನ ಕೊನೆಯಲ್ಲಿ ಏನ್ ಮಾಡುತ್ತೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಹಂಚಿಕೆ ಮಾಡ್ಕೊಳತ್ತೆ. ಆ ಹಂಚಿಕೆಯನ್ನ ಯಾವ ಒಂದು ಆಯೋಗದ ರೆಕಮೆಂಡೇಶನ್ ಶಿಫಾರಸಿನ ಆಧಾರದ ಮೇಲೆ ಮಾಡ್ತೀವಿ ಅಂತ ಕೇಳಿದಾಗ ಫೈನಾನ್ಸ್ ಕಮಿಷನ್ ಏನಿದೆಯಲ್ವಾ, ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಹಣಕಾಸು ಆಯೋಗ ಏನು ರೆಕಮೆಂಡೇಶನ್ ಅನ್ನ ಕೊಡುತ್ತೋ, ಶಿಫಾರಸನ್ನ ಕೊಡುತ್ತೋ, ಅದರ ಆಧಾರದ ಮೇಲೆ ಈ ರೀತಿ ತೆರಿಗೆಯನ್ನ ಹಂಚಿಕೆ ಮಾಡ್ಬೋದು. ಅಗೇನ್ ಇತ್ತೀಚೆಗೆ ಮತ್ತೆ ಫೈನಾನ್ಸ್ ಕಮಿಷನ್ ನ್ಯೂಸ್ ಅಲ್ಲಿದೆ, ಅದಕ್ಕಾಗಿ ಒಂದು ಕ್ವಶನ್ ಅನ್ನ ಕೇಳ್ತಾ. ಹಾಗಾದ್ರೆ 16ನೇ ಹಣಕಾಸು ಆಯೋಗದ ಚೇರ್ಪರ್ಸನ್ ಆಗಿ ರೀಸೆಂಟ್ ಆಗಿ ಯಾರನ್ನೋ ನೇಮಕ ಮಾಡಿದ್ದಾರೆ, ಯಾರನ್ನ ಈ ತರ ನೇಮಕ ಮಾಡಿದ್ದಾರೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. 16ನೇ ಹಣಕಾಸು ಆಯೋಗಕ್ಕೆ ಚೇರ್ಪರ್ಸನ್ ಅನ್ನು ನೇಮಕ ಮಾಡಿದ್ದಾರೆ, ಯಾರನ್ನ ಈ ತರ ಮಾಡಿದ್ದಾರೆ ಅಂತೇಳಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು. ಇನ್ನು ಹಣಕಾಸು ಆಯೋಗದಿಂದ ಈಗ ಸದ್ಯದಲ್ಲಿ ಶಿಫಾರಸು ಆಗಿರುವಂತದ್ದು ಯಾವ್ಯಾವ್ರ ಮೇಲೆ ಆಗಿದೆ ನೋಡಿ, ರಾಜಸ್ವ ಕೊರತೆ ಅನುದಾನಗಳಿದೆ. ಒಂದು ತೆರಿಗೆಯ ಹಂಚಿಕೆ, ಇನ್ನೊಂದು ಏನ್ ಮಾಡ್ತಿದ್ರೆ ಅನುದಾನಗಳನ್ನ ಹೇಳ್ತೀರ. ಅನುದಾನ ಅಂತಂದ್ರೆ ನಿಮ್ಗೆ ಸೊ ವಾಪಸ್ ಏನು ಕೊಡುವ ಅವಶ್ಯಕತೆ ಇಲ್ಲ ಅಥವಾ ಹೊಣೆಗಾರಿಕೆ ಇಲ್ಲ. ಸ್ಥಳೀಯ ಸಂಸ್ಥೆಗಳಿಗೆ ಅನುದಾನ, ಸ್ಥಳೀಯ ಸಂಸ್ಥೆಗಳಿಗೆ ಅಂದ್ರೇನು, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಅರ್ಬನ್ ಲೋಕಲ್ ಬಾಡೀಸ್ ಆಗಿರ್ಬೋದು, ಅವುಗಳನ್ನ ಹೇಳ್ತೀರ. ಮುನ್ಸಿಪಾಲಿಟಿಗಳು, ಪಂಚಾಯಿತಿಗಳು, ಅವುಗಳನ್ನ ಹೇಳ್ತೀರ. ಇನ್ನು ವಲಯ ನಿರ್ದಿಷ್ಟ ಅನುದಾನಗಳು ಅಂತೇಳಿ ಬರುತ್ತೆ, ಸೆಕ್ಟರ್ ಸ್ಪೆಸಿಫಿಕ್ ಗ್ರಾಂಟ್ಸ್ ಅಂತ ಹೇಳ್ತೀರ. ಅದೇ ರೀತಿಯಲ್ಲಿ ವಿಪತ್ತು ನಿರ್ವಹಣೆ ಅಡಿಯಲ್ಲಿ ಅನುದಾನ ಕೂಡ ಬರುತ್ತೆ, ಅದರ ಜೊತೆಲಿ ರಾಜ್ಯ ನಿರ್ದಿಷ್ಟ ಅನುದಾನ, ಸ್ಟೇಟ್ ಸ್ಪೆಸಿಫಿಕ್ ಗ್ರಾಂಟ್ಸ್ ಅಂತ ನೋಡ್ತೀವಿ. ಇದರಲ್ಲಿ ಅತಿ ಹೆಚ್ಚಾಗಿ ನಮ್ಗೆ ಈಗ ಸದ್ಯದಲ್ಲಿ ಬರ್ತಾ ಇರೋದು ಎಲ್ಲಿಂದ ಅಂತ ಕೇಳಿದಾಗ, ರಾಜ್ಯ ನಿರ್ದಿಷ್ಟ ಅನುದಾನದಿಂದ. ಎಷ್ಟು? 12% ಅಷ್ಟು. ಸೊ ಅಲ್ಲಿಂದ ಬರ್ತಾ ಇದೆ. ಸೊ ರಾಜ್ಯ ನಿರ್ದಿಷ್ಟ ಅನುದಾನದಿಂದ 12% ಅಷ್ಟು ದುಡ್ಡು ಬರ್ತಾ ಇರೋದು ನೋಡ್ತೀವಿ. ಸೊ ಇದು ಹಣಕಾಸು ಆಯೋಗದ ಅನುದಾನಗಳ ಒಳಗಡೆ ನೋಡ್ತಾ ಇರೋದು. ಇನ್ನು ರಾಜ್ಯ ಸರ್ಕಾರದ ಒಟ್ಟು ಹೊಣೆಗಾರಿಕೆಗಳನ್ನ ನೀವು ನೋಡ್ಬೇಕಂದ್ರೆ, ಹೊಣೆಗಾರಿಕೆಗಳು ಅಂದ್ರೆ ಇನ್ನು ಇಲ್ಲಿ ಸಾಲದ ಪ್ರಮಾಣವನ್ನ ಹೇಳ್ತಾ ಇದ್ರ, ಎಷ್ಟು ಸಾಲ ತಗೊಂಡಿದ್ದಾರೆ. ಕೋಟಿ ರೂಪಾಯಿಗಳಲ್ಲಿ ನೀವು ಹೇಳ್ತಾ ಹೋದ್ರೆ 21, 22, 22, 23 ಸಂದರ್ಭದಲ್ಲಿ ಎಷ್ಟಾಗಿತ್ತು ನೋಡಿ. ಸೊ ಇವೆಲ್ಲ ಜಾಸ್ತಿ ಆಗ್ತಿರೋದಂತ ಟ್ರೆಂಡ್ ಅನ್ನ ನೋಡ್ತೀರಾ, ಜಾಸ್ತಿ ಆಗ್ತಿರುವಂತ ಟ್ರೆಂಡ್ ಅನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದು ನಮ್ಗೆ ಸರ್ಕಾರದ ಒಟ್ಟು ಸಾಲದ ಪ್ರಮಾಣ. ಈಗ ಅದನ್ನ ಏನ್ ಮಾಡ್ತಾರೆ, ಅದನ್ನ ಜಿ ಎಸ್ ಡಿ ಪಿ ಯ ಪರ್ಸೆಂಟೇಜ್ ನಲ್ಲಿ ಹೇಳ್ತಾರೆ, ಪರ್ಸೆಂಟೇಜ್ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನ ಒಳಗಡೆ ಹೇಳ್ತಾರೆ, ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಶೇಕಡಾವಾರು ಎಷ್ಟು ಅಂತ. ಅದನ್ನ ನೀವು ನೋಡಕ್ಕೋದ್ರೆ ಅಲ್ಲಿಯೂ ಕೂಡ ನಮ್ಗೆ ಏನ್ ಕಾಣುತ್ತೆ, ಇದು ಇನ್ಕ್ರೀಸ್ ಆಗಿರೋದನ್ನ ನೋಡ್ತೀರಾ ಇಲ್ಲಿ. ಓಕೆ, ಸೊ ಓನ್ಲಿ ಥಿಂಗ್, 1920 ನಲ್ಲಿ ಕಡಿಮೆ ಕಾಣುತ್ತೆ. ಯಾಕೆ ಕಡಿಮೆ ಕಾಣ್ತಾ ಇದೆ ಅಂತಂದಾಗ, ಅವಾಗ ಲಾಕ್ಡೌನ್ ಟೈಮಲ್ಲಿ. ಸೊ ಇಮಿಡಿಯೇಟ್ ಆಗಿ ನಾವೇನ್ ಮಾಡಲಿಲ್ಲ, ಸಾಲವನ್ನ ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡಿಲ್ಲ, ಅಥವಾ ಮೊದಲಿಂದ ನಿಮ್ಗೆ ಏನಾಗ್ತಿತ್ತು ಈ ತರ ಈ ಒಂದು ಸಾಲದ ಪ್ರಮಾಣ ಕಡಿಮೆ ಆಗ್ತಾ ಬಂದಿತ್ತು. ಆದ್ರೆ ಲಾಕ್ಡೌನ್ ಆದ ನಂತರದಲ್ಲಿ ಏನ್ ಮಾಡ್ತೀರಾ, ಅದನ್ನ ಮತ್ತೆ ಜಾಸ್ತಿ ಮಾಡ್ತೀರ, ಮತ್ತೆ ಹೆಚ್ಚಳ ಮಾಡಿರೋದನ್ನ ನೋಡ್ತೀರಿ. ಸೊ ಇದು ಸಾಲದ ಪ್ರಮಾಣವನ್ನ ನೋಡಿದ್ರೆ, ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತ ಸಾಲವನ್ನ ಹೇಳ್ತಿದ್ರ. ಓಕೆ, ನಾರ್ಮಲ್ ಆಗಿ ಕೇಂದ್ರ ಸರ್ಕಾರದ ಸಾಲವನ್ನ ಹೇಳ್ತೀರಾ, ಇಲ್ಲಿ ರಾಜ್ಯ ಸರ್ಕಾರದ ಸಾಲವನ್ನ ಹೇಳ್ತೀರಾ.
ಇನ್ನು ರಾಜ್ಯಕ್ಕೆ ಬರ್ತಾ ಇರುವಂತ ಸ್ವಂತ ತೆರಿಗೆ ರಾಜಸ್ವವನ್ನ ನೀವೇನಾದ್ರು ನೋಡ್ತೀರಾ ಅಂದ್ರೆ ರೂಪಾಯಿ ಕೋಟಿಗಳಲ್ಲಿ ಏನಿದೆ 22-23 ನಾವೇನಾದ್ರು ನೋಡ್ತೀವಿ ಅಂತಂದ್ರೆ ಸೊ ಅರೌಂಡ್ ಎಷ್ಟಿದೆ 15,154,30 ಅದಲ್ವಾ. ಸೊ ಇಷ್ಟು ಕೋಟಿ ರೂಪಾಯಿಗಳಷ್ಟನ್ನ ನಾವೇನ್ ಮಾಡ್ತಾ ಇದೀವಿ ರಾಜ್ಯದ ಸ್ವಂತ ತೆರಿಗೆಯನ್ನ ಪಡ್ಕೋತೀವಿ. ಸೊ ಇಲ್ಲಿ ನಿಮ್ಗೆ ಏನ್ ಕಾಣುತ್ತೆ 2020-21 ಸಂದರ್ಭದಲ್ಲಿ ಸ್ವಂತ ತೆರಿಗೆ ಪ್ರಮಾಣ ಕಡಿಮೆ ಆಗಿರೋದು ಕಾಣ್ತೀರಾ, ಯಾಕೆಂದ್ರೆ ಲಾಕ್ಡೌನ್ ನ ಕಾರಣಕ್ಕಾಗಿ COVID-19 ಕ್ರೈಸಿಸ್ ಇಂದ ನಂತರದಲ್ಲಿ ನಿಧಾನವಾಗಿ ಚೇತರಿಕೆ ಆಗ್ತಾ ಇರೋದನ್ನು ನೋಡ್ತೀರ. ರಾಜ್ಯದ ಸ್ವಂತ ತೆರಿಗೆ ಕೂಡ ಜಾಸ್ತಿ ಆಗಿ ಬರ್ತಾ ಇರೋದನ್ನು ನೋಡ್ತೀರ. ಇನ್ನು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ತೆರಿಗೆ ಪಾಲು ಅಂತ ಕರಿತೀರ, ಅಥವಾ ಇದನ್ನ ನಾವೇನ್ ಕರಿತೀವಿ ನಾರ್ಮಲ್ ಆಗಿ ಟ್ಯಾಕ್ಸ್ ಟು GDP ರೇಷಿಯೋ ಅಂತ ಕರಿತೀವಿ. ಅಂದ್ರೆ ಅರ್ಥ ಏನು, ನಾರ್ಮಲ್ ಆಗಿ ಹೇಳಿದಾಗ ಟ್ಯಾಕ್ಸ್ ಡಿವೈಡೆಡ್ ಬೈ GDP. ಆದ್ರೆ ಇಲ್ಲಿ ರಾಜ್ಯದನ್ನ ಹೇಳಿದಾಗ ನೀವೇನ್ ಬರೀತೀರಾ, ಟ್ಯಾಕ್ಸ್ ಡಿವೈಡೆಡ್ ಬೈ GSDP ಹೌದಲ್ವಾ. ಸೊ ಈಗ ರಾಷ್ಟ್ರದ್ದಾಗಿದ್ರೆ ಅಂದ್ರೆ ನಮ್ಮ ಭಾರತದಾಗಿದ್ರೆ GDP ಅಂತ ಬರಿತೀವಿ, ಅದನ್ನೇ ರಾಜ್ಯದ ಅಂತಂದಾಗ ಅವಾಗ ಏನ್ ಬರ್ತೀವಿ, ಟ್ಯಾಕ್ಸ್ ಡಿವೈಡೆಡ್ ಬೈ GSDP. ಸೊ ಇದು ಏನನ್ನ ಹೇಳುತ್ತೆ ಅಂತ ಕೇಳಿದಾಗ, ಸಪೋಸ್ ಥಿಂಕ್ ಮಾಡಿ, ಈಗ ಇನ್ಕಮ್ ಜಾಸ್ತಿ ಆಗ್ತದೆ, ಅದರಿಂದ ಕಲೆಕ್ಟ್ ಆಗ್ತಿರುವಂತ ಟ್ಯಾಕ್ಸ್ ಕಡಿಮೆ ಆದ್ರೆ ಮೀನಿಂಗ್ ಏನು ಅಂತ ಕೇಳಿದಾಗ ತೆರಿಗೆಯನ್ನ ಕಟ್ತಾ ಇರುವಂತವರ ಸಂಖ್ಯೆ ಕಡಿಮೆ ಆಗ್ತದೆ ಅಂತ, ಎಲ್ಲೋ ಒಂದ್ ಕಡೆ ಟ್ಯಾಕ್ಸ್ ಕಂಪ್ಲೈನ್ಸ್ ಕಡಿಮೆ ಆಗ್ತದೆ ಅಂತ. ಸೊ ನೀವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೋದ್ರೆ ಇಲ್ಲಿಯೂ ಕೂಡ ನಮ್ಗೆ ಏನಾಗ್ತದೆ, ಈ ತರ ತೆರಿಗೆಯನ್ನ ಕಟ್ತಾ ಇರುವಂತವರ ಸಂಖ್ಯೆ ಕಡಿಮೆ ಆಗ್ತಿರೋದು ಅಥವಾ ಟ್ಯಾಕ್ಸ್ ಟು GDP ರೇಷಿಯೋ ಕಡಿಮೆ ಆಗ್ತಿರುವಂತ ಒಂದು ಟ್ರೆಂಡ್ ಅನ್ನ ನೀವು ಗಮನಿಸಬಹುದು. ಸ್ವಲ್ಪ ಮಟ್ಟಿಗೆ ಇದು ಏನಾಗುತ್ತೆ ನಮ್ಗೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮೆಟಿಕ್ ಅಂತ ಥಿಂಕ್ ಮಾಡ್ತೀವಿ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ, ರಾಜ್ಯದ ತೆರಿಗೆಗಳಿಗೆ ಸಂಬಂಧಪಟ್ಟ ಹಾಗೆ. ಅಗೇನ್ ಈ ತರ ಕಡಿಮೆ ಆಗೋದಕ್ಕೆ ಮತ್ತೊಂದು ಕಾರಣ ಕೂಡ ಇರ್ಬೋದು. ಅದು ಏನ್ ಕಾರಣ ಆಗಿರ್ಬೋದು, ನಾವು ಬಹಳಷ್ಟು ಬೇರೆ ಬೇರೆ ಟ್ಯಾಕ್ಸ್ ಗಳನ್ನ GST ಒಳಗಡೆ ಮರ್ಜ್ ಮಾಡಿರೋದ್ರಿಂದಾಗಿ ಅದರಿಂದ ಕೂಡ ನಮ್ಗೆ ಏನಾಗಿರ್ಬೋದು ಈ ತರ ಕಡಿಮೆ ಆಗ್ತಿರುವಂತ ಟ್ರೆಂಡ್ ಅನ್ನ ನೋಡ್ಬೋದು. ಸೊ ಇದು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ತೆರಿಗೆಯ ಪಾಲು ಎಷ್ಟು ಅಂತ. ಸೊ ಇದಲ್ಲದೆ ಇವನ್ ಮತ್ತೆ ಬೇರೆ ಯಾವ ರೀತಿಯ ಅನುದಾನಗಳು ಬರುತ್ತೆ ಅಂತ ಕೇಳಿದಾಗ, ರಾಜ್ಯ ಹಣಕಾಸು ಆಯೋಗದ ಅನುದಾನವನ್ನ ನೀವು ನೋಡಿದ್ರೆ ಎಷ್ಟಿದೆ, ಅರೌಂಡ್ 3% ಅಷ್ಟು ನೋಡ್ತೀರಾ. ಕೇಂದ್ರ ಪುರಸ್ಕೃತ ಯೋಜನೆಗಳಿಂದ ಬರ್ತಾ ಇರುವಂತ ಅನುದಾನವನ್ನು ನೋಡಿದ್ರೆ ಅದು 6% ಅಷ್ಟಿದೆ. ಸೊ ಇನ್ನು ಶಾಸಕಾಂಗವಿರುವಂತಹ ರಾಜ್ಯಗಳಿಗೆ ಇತರೆ ವರ್ಗಾವಣೆ ಅಥವಾ ಧನ ಸಹಾಯವನ್ನು ನೋಡಿದ್ರೆ ಸೊ ಇದೆಷ್ಟಿದೆ, ಅರೌಂಡ್ 5%, 5.65% ಇರೋದನ್ನ ನೋಡ್ತೀವಿ. ಸೊ ಇದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಓಕೆ, ಅನುದಾನಗಳು ಅಂತ. ಇನ್ನು ನಾವೇನ್ ನೋಡ್ತೀವಿ ಅಂತ ಕೇಳಿದಾಗ, ಟೋಟಲ್ ಆಯವ್ಯಯದಲ್ಲಿ ಅದು 2023-24 ಸಾಲಿನ ಕರ್ನಾಟಕ ರಾಜ್ಯದ ಆಯವ್ಯಯದಲ್ಲಿ ಅಂದ್ರೆ ಹಿಂದಿನ ವರ್ಷದ ಬಜೆಟ್ ನಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟನ್ನ ಕೊಟ್ಟಿದ್ರು ಅಂತ. ಸೊ ಇದನ್ನ ನೀವೇನಾದ್ರೂ ನೋಡೋದ್ರೆ 23-24 ಸಾಲಿಂದು ಅದನ್ನ ನಾವೇನ್ ನೋಡ್ತೀವಿ, 22-23 ಸಂದರ್ಭದಲ್ಲಿ ನೋಡ್ತೀವಿ. ಆರ್ಥಿಕ ಸೇವೆಗಳಿಗೆ ಅತಿ ಹೆಚ್ಚಾಗಿ ಏನ್ ಮಾಡಿದ್ವಿ, ದುಡ್ಡನ್ನ ಕೊಟ್ಟಿರೋದನ್ನ ನೋಡ್ತೀರ, 37.5%. ಸಾಮಾಜಿಕ ಸೇವೆಗಳು ಎರಡನೇ ಸ್ಥಾನದಲ್ಲಿದೆ, 28.80%. ಸಾಮಾನ್ಯ ಸೇವೆಗಳು ಮೂರನೇ ಸ್ಥಾನದಲ್ಲಿ, ಸಾರ್ವಜನಿಕ ಋಣ ಇದು 5% ಇದೆ. ಸ್ಥಳೀಯ ಸಂಸ್ಥೆಗಳಿಗೆ ನೆರವು 2.22%, ಮತ್ತೆ ಸಾಲಗಳು ಮತ್ತು ಮುಂಗಡಗಳು 0.79. ಅಂದ್ರೆ ಮೀನಿಂಗ್ ಏನ್ ಹೇಳ್ತದೆ, ಸೊ ಕರ್ನಾಟಕ ರಾಜ್ಯ ಸರ್ಕಾರ ಯಾವ್ಯಾವ ರೀತಿಯಲ್ಲಿ ಖರ್ಚು ಮಾಡ್ತಾ ಇದೆ, ಅದರಲ್ಲಿ ಎಲ್ಲೆಲ್ಲಿ ಖರ್ಚಾಗ್ತದೆ, ಹೆಚ್ಚಾಗಿ ನಮ್ಗೆ ಖರ್ಚಾಗ್ತಿರೋದು ಏನು, ಆರ್ಥಿಕ ಸೇವೆಗಳು. ಏನಿದು ಆರ್ಥಿಕ ಸೇವೆಗಳು ಅಂತಂದಾಗ ಅಲ್ಲಿ ನಿಮ್ಗೆ ಕೃಷಿ ಆಗಿರ್ಬೋದು, ಕೈಗಾರಿಕೆ, ವಿದ್ಯುತ್, ಸಾರಿಗೆ ಸಂಪರ್ಕ, ಸೊ ಈ ತರದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಗಳಿಗೆ ದುಡ್ಡನ್ನು ಒದಗಿಸೋದಿಂದಿಲ್ಲ, ಅದನ್ನ ನಾವು ಏನ್ ನೋಡ್ತೀವಿ, ಆರ್ಥಿಕ ಸೇವೆಗಳು ಅಂತ ಕರಿತೀವಿ. ಸಾಮಾಜಿಕ ಸೇವೆಗಳು ಅಂತೇಳಿ ಏನ್ ಬಂತು, ಅದರಲ್ಲಿ ನಾವೇನ್ ನೋಡ್ತೀವಿ, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಭದ್ರತೆ ಈ ತರದಲ್ಲ ಹೇಳ್ತೀವಿ. ಸಾಮಾನ್ಯ ಸೇವೆಗಳು ಅಂತ ಬಂದಾಗ ಅದರಲ್ಲಿ ಏನಿರ್ಬೋದು, ಆಡಳಿತಕ್ಕೆ ಸಂಬಂಧಪಟ್ಟಂತ ಸೇವೆಗಳಾಗಿರ್ಬೋದು, ಪೊಲೀಸ್ ಸೇವೆಗಳಾಗಿರ್ಬೋದು ಈ ತರದಲ್ಲ ಹೇಳ್ತೀವಿ. ಸಾರ್ವಜನಿಕ ಋಣ ಅಂತಂದಾಗ ಅದೇನು, ಸಾಲವನ್ನ ಮಾಡಿರೋದು. ಅದಲ್ಲದೆ ಇವನ್ ಏನಿರ್ಬೋದು, ಸಾಲಗಳು ಮತ್ತು ಮುಂಗಡಗಳು ಅಂತಂದಾಗ ಇವನ್ ಅಲ್ಲಿರುವಂತ ಸೊ ಕೆಲವೊಂದು ವಲಯ ಆಧಾರಿತವಾದಂತಹ ಸಾಲಗಳನ್ನು ಕೂಡ ಹೇಳ್ಬೋದು. ಅದಲ್ಲದೆ ಸ್ಥಳೀಯ ಸಂಸ್ಥೆಗಳಿಗೆ ನೆರವು, ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅವುಗಳಿಗೆ ಒಂದಿಷ್ಟು ಅನುದಾನವನ್ನ ನೀಡುವಂತ. ಸೊ ಇವೆಲ್ಲ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಸೊ ಈ ಒಂದು ಪ್ರಮುಖ ವೆಚ್ಚದ ವಿಂಗಡಣೆಗಳು ಅಂತ ಹೇಳ್ತೀವಿ. ಅದರಲ್ಲಿ ಅತಿ ಹೆಚ್ಚಾಗಿ ಯಾವ್ದು ಕೊಡ್ತಾ ಇದ್ವಿ ನೆನಪಿರ್ಬೇಕು, ಆರ್ಥಿಕ ಸೇವೆಗಳಿಗೆ ಕೊಡ್ತಾ ಇದೀವಿ. ಇನ್ನು ಬೇರೆ ರಾಜ್ಯಗಳು, ಅದರಲ್ಲಿ ಕೂಡ ದಕ್ಷಿಣ ಭಾರತದಲ್ಲಿರುವಂತಹ ಬೇರೆ ಬೇರೆ ರಾಜ್ಯಗಳ ಜೊತೆಯಲ್ಲಿ ನಾವೇನ್ ಮಾಡ್ತಿದ್ವಿ, ಕಂಪ್ಯಾರಿಸನ್ ಮಾಡ್ತಿದ್ವಿ. ಇದರಲ್ಲಿ ಒಂದು ಪಾಯಿಂಟ್ ಅನ್ನ ಬಹಳ ಸಿಂಪಲ್ ಆಗಿ ಅಬ್ಸರ್ವ್ ಮಾಡಿ, ಇದು ಯಾವ್ದನ್ನ ಅಬ್ಸರ್ವ್ ಮಾಡಿ ಅಂತ ಕೇಳಿದಾಗ, ಕೇಂದ್ರ ತೆರಿಗೆಯಲ್ಲಿ ಎಷ್ಟು ಪಾಲು ಬರುತ್ತೆ, ದಕ್ಷಿಣದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಪಾಲನ್ನ ಪಡ್ಕೊಳ್ಳೋದು ಯಾವ್ದು ಅಂತ ಕೇಳಿದಾಗ, ಅದು ತಮಿಳುನಾಡು, 4.1% ಬರುತ್ತೆ. ಕರ್ನಾಟಕಕ್ಕೆ ಬರ್ತಾ ಇರೋದು ಎಷ್ಟು, 3.6%. ಅಗೇನ್ ಅಬ್ಸರ್ವ್ ಮಾಡಿ, ಎಲ್ಲ ಒಂದ್ ಕಡೆ ಈ ತರದ ಒಂದು ಅಸಮತೋಲನ ಇದೆ. ಅಸಮತೋಲನ ಅಂದ್ರೆ ಏನು, ಕರ್ನಾಟಕ ಭಾರತದ ಭೂಭಾಗದಲ್ಲಿ ನಾವೇನಾದ್ರೂ ನೋಡಿದ್ರೆ 5% ಅಷ್ಟು ಭೂಮಿಯನ್ನ ಹೊಂದಿದೆ, ಜನಸಂಖ್ಯೆಯಲ್ಲಿ ಕೂಡ 5%ಗಿಂತ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿದೆ.
ಆದ್ರೆ ಕೇಂದ್ರದ ತೆರಿಗೆಯಲ್ಲಿ ಬರ್ತಾ ಇರುವಂತ ಪಾಲೆಷ್ಟು ಕರ್ನಾಟಕಕ್ಕೆ ಅಂತ ಕೇಳಿದ್ರೆ ಕೇವಲ 3.6%. ಅದೇ ರೀತಿಯಲ್ಲಿ ನೀವೇನಾದ್ರೂ ಮತ್ತೊಂದು ಸೈಡ್ ಅಲ್ಲಿ ನೋಡೋದಕ್ಕೋದ್ರೆ ಯಾರಿಗೆ ಅತಿ ಹೆಚ್ಚು ಈ ತರ ಒಂದು ಅನುದಾನಗಳು ಹೋಗುತ್ತೆ ಅಂತ ಕೇಳಿದಾಗ ಯುಪಿ ಬಿಹಾರದಂತ ರಾಜ್ಯಗಳಿಗೆ ಅನುದಾನ ಜಾಸ್ತಿ ಹೋಗುತ್ತೆ. ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದೆ, ಅದರ ಜೊತೆಯಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಅಥವಾ ಕುಟುಂಬ ಕಲ್ಯಾಣ ಯೋಜನೆಗಳನ್ನ ವ್ಯವಸ್ಥಿತವಾಗಿ ಜಾರಿಗೆ ತರದೇ ಇರುವಂತಹ ರಾಜ್ಯಗಳು ಅವು ಅವುಗಳಿಗೆ ನಿಮ್ಗೆ ಏನಾಗುತ್ತೆ ಅತಿ ಹೆಚ್ಚಾಗಿ ಈ ತರ ಹೋಗುವುದನ್ನು ನೋಡ್ತೇವೆ. ಇತ್ತೀಚೆಗೆ ಇದು ಕೂಡ ನಿಮ್ಗೆ ನ್ಯೂಸ್ ಅಲ್ಲಿತ್ತು. ಇಲೆಕ್ಷನ್ಗಿಂತ ಮೊದಲು ಬಹಳ ಸಲ ಇದ್ರ ಬಗ್ಗೆ ಇವನ್ ಸಿದ್ದರಾಮಯ್ಯ ಅವರು ಈಗಿನ ನಮ್ಮ ಮುಖ್ಯಮಂತ್ರಿಗಳು ಸೊ ಅವರು ಕೂಡ ಪ್ರತಿಭಟನೆ ಮಾಡಿರೋದನ್ನು ನೋಡ್ತೀರ. ಸೊ ಅವೆಲ್ಲ ಏನು ಈ ಒಂದು ಕೇಂದ್ರ ತೆರಿಗೆಯಲ್ಲಿ ಏನು ಪಾಲಿದೆ ಅದನ್ನ ನೀವು ನೋಡಿದ್ರೆ ಅದನ್ನ ಏನ್ ನೋಡ್ತಿರ್ಬೇಕು ಏನ್ ನೋಡ್ಬೇಕು ನೀವು ಎಲ್ಲೋ ಒಂದ್ ಕಡೆ ಈ ತರದ ಒಂದು ಹಿಂದೆ ಅಸಮಾನತೆ ಇದೆ. ಯಾವ ರಾಜ್ಯಗಳು ಅಭಿವೃದ್ಧಿಯಲ್ಲಿ ಮುಂದೆ ಇದೆಯೋ ಆ ರಾಜ್ಯಗಳಿಗೆ ಅತಿ ಕಡಿಮೆ ನೀವೇನ್ ಮಾಡ್ತಾ ಇದ್ದೀರಾ, ಸೊ ಈ ತರ ದುಡ್ಡನ್ನ ಅಥವಾ ಅತಿ ಕಡಿಮೆ ತೆರಿಗೆಯಲ್ಲಿ ಪಾಲನ್ನ ಕೊಡ್ತಾ ಇದ್ರ. ಯಾವ ರಾಜ್ಯಗಳು ಅಭಿವೃದ್ಧಿಯಲ್ಲಿ ಬಹಳ ಹಿಂದಿದೆಯೋ ಅವುಗಳಿಗೆ ಏನಾಗುತ್ತೆ ಜಾಸ್ತಿ ಪ್ರಮಾಣ ಸಿಗತ್ತೆ. ಈಗ ಇದು ಹೇಗಾಗತ್ತೆ ಅಂತ ಕೇಳಿದಾಗ ಸಪೋಸ್ ಥಿಂಕ್ ಮಾಡಿ, ನಾನು ನಿಮ್ಗೆ ಏನ್ ಹೇಳ್ತೀನಿ, ನೀವು ಒಂದು ಮಾರ್ಕ್ ಟೆಸ್ಟ್ ಮಾಡ್ತೀನಿ, ಯಾರು 30 ಮಾರ್ಕ್ಸ್ಗಿಂತ ಕಡಿಮೆ ತಗೋತಾರೋ ಅವರಿಗೆ ನಿಮ್ಗೆ ಏನ್ ಮಾಡ್ತೀವಿ ಸ್ಕಾಲರ್ಶಿಪ್ ಕೊಡ್ತೀವಿ. 30ಕ್ಕಿಂತ ಜಾಸ್ತಿ ನೀವೇನಾದ್ರೂ ತಗದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಕೊಡಲ್ಲ ಅಂತ. ಅವಾಗ ಏನ್ ಮಾಡ್ತೀರಾ ನೀವು, ನಿಮ್ ಮತ್ತು ಅಭಿವೃದ್ಧಿ ಆಗಬಹುದು ಅಂದ್ರೂ ಕೂಡ ನೀವೇನ್ ಮಾಡ್ತೀರಾ, ಇಲ್ಲ ನಾನು 30ಕ್ಕಿಂತ ಕಡಿಮೆನೆ ತೆಗಿತೀನಿ ಅಂತೇಳಿ ಹೇಳ್ತೀರಾ. ಅದೇ ಕಾರಣಕ್ಕಾಗಿ ಕೆಲವೊಂದು ರಾಜ್ಯಗಳು ಅವರು ಅಭಿವೃದ್ಧಿಯಲ್ಲಿ ಮುಂದಕ್ಕೆ ಹೋಗ್ಲಿ ಅಂತ ಹೇಳ್ಕೊಂಡು ತೆರಿಗೆಯಲ್ಲಿ ಜಾಸ್ತಿ ಪಾಲನ್ನ ಕೊಟ್ರು ಕೂಡ ಅವ್ರು ಇನ್ನೂ ಕೂಡ ಅಭಿವೃದ್ಧಿ ಆಗದೆ ಇರುವಂತದ್ದು ಆ ತರದ ಒಂದು ಪ್ರಾಬ್ಲಮ್ ಇದೆ. ಅದಕ್ಕಾಗಿ ನೆನಪಿ ಹಾಗಾದ್ರೆ ಸರ್ಕಾರದ ಮುಂದೆ ಏನು ಮುಂದಿರುವಂತ ಮಾರ್ಗ ಏನು, ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ವಿತ್ತೀಯ ಸವಾಲುಗಳನ್ನ ನಾವು ತೆಗಿಬಹುದು ಅಂತ. ಅದಕ್ಕೆ ಇವ್ರು ಏನ್ ಹೇಳ್ತಾರೆ, ಒಂದು ವೆಚ್ಚದ ಗುಣಮಟ್ಟವನ್ನ ಖಾತ್ರಿಪಡಿಸುವುದು, ಅದರ ಜೊತೆಯಲ್ಲಿ ಸಾರ್ವಜನಿಕ ವೆಚ್ಚಗಳ ದಕ್ಷತೆಯನ್ನ ಸುಧಾರಿಸುವುದಾಗಿರ್ಬೋದು, ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಇದನ್ನ ಅಚೀವ್ ಮಾಡೋದಕ್ಕೋಸ್ಕರ ಅದಕ್ಕೆ ಬೇಕಾದಂತ ಸಂಪನ್ಮೂಲಗಳನ್ನ ಅಥವಾ ರಿಸೋರ್ಸ್ಗಳನ್ನ ಹೊಂದುವಂತದ್ದಾಗಿರ್ಬೋದು, ಅಥವಾ ಬೇರೆ ಬೇರೆ ಯೋಜನೆಗಳನ್ನ ಸಮೀಕರಣಗೊಳಿಸುವುದು ಒಟ್ಟಿಗೆ ತರುವಂತ ಪ್ರಯತ್ನ, ಅಥವಾ ಬೇರೆ ಬೇರೆ ರೀತಿಯ ನೆರವನ್ನ ಅನುದಾನಗಳನ್ನ ಸಹಾಯಧನಗಳು ಏನ್ ಬರ್ತಾ ಇದೆ ಅದನ್ನೆಲ್ಲವನ್ನ ಒಟ್ಟಿಗೆ ತರುವಂತ ಅಥವಾ ಸಮೀಕರಣಗೊಳಿಸ್ಬೇಕೆ ಅಂತ ಹೇಳ್ತಾರೆ. ಸೊ ಇದನ್ನ ನೀವೇನ್ ನೋಡ್ಬೋದು, ಸೊ ಲಾಸ್ಟ್ ಅಲ್ಲಿ ಉಪಸಂಹಾರದ ರೀತಿಯಲ್ಲಿ ಈ ಒಂದು ಪರ್ಟಿಕ್ಯುಲರ್ ಆದಂತ ಪ್ಯಾರಾಗ್ರಾಫ್ ಇದೆ. ಅದ್ರಲ್ಲಿ ನಾನು ಏನ್ ಮಾಡಿದ್ದೀನಿ, ಜಸ್ಟ್ ಹೈಲೈಟ್ಸ್ ಅಥವಾ ಅದರ ಮೇಲ್ಗಡೆ ಏನು ಸಬ್ ಹೆಡ್ಡಿಂಗ್ ಇದೆಯಲ್ಲ ಆ ಸಬ್ ಹೆಡ್ಡಿಂಗ್ ಅನ್ನ ಮಾತ್ರ ಕೊಟ್ಟಿದ್ದೀನಿ ಇಲ್ಲಿ. ನೀವು ಇದನ್ನು ಕೂಡ ಒಳಗಡೆ ಏನನ್ನ ಬರೆದಾರೆ, ವೆಚ್ಚದ ಗುಣಮಟ್ಟವನ್ನ ಖಾತ್ರಿಪಡಿಸುವುದು ಅಂದ್ರೆ ಏನು ಅದನ್ನು ಕೂಡ ನೀವು ಸ್ವಲ್ಪ ಮಟ್ಟಿಗೆ ಓದ್ಬೋದು. ಇದೆಲ್ಲ ನಿಮ್ಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂತ ಕೇಳಿದಾಗ, ಮೇನ್ಸ್ ಅಲ್ಲಿ ಆನ್ಸರ್ ರೈಟಿಂಗ್ ಮಾಡ್ಬೇಕಾದ್ರೆ ಇದರಲ್ಲಿ ಒಂದೆರಡು ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡಿದ್ರೆ ಅದು ನಿಮ್ಗೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಈ ತರದ ಪಾಯಿಂಟ್ ಗಳನ್ನ ಅಲ್ಲಿಂದ ಓದ್ಬೇಕು. ಸೊ ಇವಿಷ್ಟು ನಮ್ಗೆ ಈ ಎರಡನೇ ಚಾಪ್ಟರ್. ಓಕೆ, ಸೊ ಮೊದಲನೇ ಚಾಪ್ಟರ್ ನ ನೀವೇನಾದ್ರು ನೋಡಿಲ್ಲ ಅಂದ್ರೆ ಅದನ್ನು ಕೂಡ ಒಂದ್ಸಲ ನೋಡಿ. ಇದು ಎರಡನೇ ಚಾಪ್ಟರ್, ಅದರ ಜೊತೆಯಲ್ಲಿ ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಬರೀ ವಿಡಿಯೋ ನೋಡೋದಕ್ಕೆ ಹೋಗ್ಬೇಡಿ, ಅದರ ಬದಲಾಗಿ ಒಂದ್ಸಲ ಎಕನಾಮಿಕ್ ಸರ್ವೆನ ಓದೋದಕ್ಕೆ ಕೂಡ ಆಗಿರ್ಬೇಕು. ಸೊ ಎಕನಾಮಿಕ್ ಸರ್ವೆ ಬಹಳ ಈಸಿ ಇದೆ, ಒಂದು 700 ಪೇಜ್ ಇದ್ರು ಕೂಡ ನೀವು ಈಸಿಯಾಗಿ ಅದನ್ನ ಓದ್ಬೋದು ಆ ಕಾರಣಕ್ಕಾಗಿ. ಸೊ ಅದನ್ನ ಒಂದ್ಸಲ ಓದೋದಕ್ಕೆ ಟ್ರೈ ಮಾಡಿ. ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಸಿ ಯು.